ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಯೇಸಿನ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು ಇಲ್ಲಿ ಬಂದಾಗ ಮೊನ್ನೆಷ್ಟೇ ಮೋದಿ ಬಂದು ಭೇಟಿ ಕೊಟ್ಟು ಜೋರಾಗಿ ಯೋಜನೆಗಳನ್ನ ಪ್ರಚಾರ ಮಾಡಿ ಹೋಗಿದ್ದಾರೆ ಅಟ್ ದಿ ಸೇಮ್ ಟೈಮ್ ಕಲಬುರಗಿಯ ಕಿಂಗ್ ಅಂತಾನೆ ಖ್ಯಾತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇದು ಪ್ರತಿಷ್ಠೆಯ ಚುನಾವಣೆ ಆದರೆ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ ಸೊ ಇದು ಭಾರಿ ಕುತೂಹಲ ಕಲಬುರಗಿ ಜಿಲ್ಲೆ ಕಮಲಕ್ಕೋ ಕೈಗೋ ಈ ಗ್ಯಾಪಲ್ಲಿ ಜೆ ಡಿ ಎಸ್ ಏನು ಮಾಡಬಹುದು ಎಲ್ಲ ಲೆಕ್ಕಾಚಾರಗಳು ಕಾಯ್ತಿರ್ತೀರಿ ಕುತೂಹಲದಿಂದ ನಮ್ಮ ಕರ್ನಾಟಕ ಟಿವಿಯ ಜನವರಿಯ ಮೆಗಾ ಸರ್ವೆ ರಿಪೋರ್ಟ್ ನೋಡೋದಾದ್ರೆ ಮೊದಲ ಕ್ಷೇತ್ರ ಬಿ ಜೆ ಪಿಯಲ್ಲಿ ಗೊಂದಲ ನಿತಿನ್ ಗುತ್ತೇದಾರ್ ಆರ್ ಮಾಲಿಕೆಯ ಗುತ್ತೇದಾರ್ ಇವರಿಬ್ಬರಲ್ಲಿ ಯಾರು ಅಂತ ಬಟ್ ಇಂದ ಅರುಣ್ ಪಾಟೀಲ್ ಬಹುತೇಕ ಫೇಕ್ಸ್ ಅಂಡ್ ಜೆ ಡಿ ಎಸ್ ಇಂದ ಶಿವಕುಮಾರ್ ನಾಟೇಕರ್ ಸೊ ಪಿಯ ಈ ಕನ್ಫ್ಯೂಷನ್ ಇರೋವರೆಗೂ ಕೂಡ ಒಂದು ಕ್ಲಾರಿಟಿ ಸಿಗಲ್ಲ ಅಲ್ಲಿ ಅಂದ್ರೆ ಹೌದು ಗುತದಾರ್ ಫ್ಯಾಮಿಲಿ ಟಿಕೆಟ್ ಅವರಿಗೆ ಯಾವುದೇ ವ್ಯತ್ಯಾಸಗಳಿಲ್ಲ ಮಲ್ಲಿಕಯ್ಯ ಗುತದಾರ್ ಅತ್ ಗುತದಾರ್ ಗೊತ್ತದಾರ್ ಈ ಥರ ಚರ್ಚೆ ಇರೋ ಕಾರಣ ಅರುಣ್ ಪಾಟೀಲ್ ಕಾಂಗ್ರೆಸ್ ಕ್ಲಾರಿಟಿ ಇರುವ ಕಾರಣ ಶಿವಕುಮಾರ್ ಡಿ ಜೆಡಿಎಸ್ ಅನ್ ಸ್ಪರ್ಧೆ ಒಂದು ಬಿಜೆಪಿದ ಒಂದು ಕ್ಯಾಂಡಿಡೇಟ್ ವಿಚಾರ ಕ್ಲಾರಿಟಿ ಮತ್ತೆ ಸ್ಪಷ್ಟತೆ ಆ ಪಾಟೀಲ್ ಬರೋವರೆಗೂ ಸಹ ಅಂದ್ರೆ ಲೈಕ್ ಅದೇ ಕಾಡುತ್ತೆ ಸಹಜವಾಗಿ ಕಾಂಗ್ರೆಸ್ ಕ್ಲಿಯರ್ ಆಯ್ತಪ್ಪ ಅವ್ರು ಇಲ್ಲಪ್ಪ ಯಾರು ಅನ್ನೋ ಒಂದು ಒಂದು ಮನಸ್ ಯಾರು ಇರ್ತಾರೆ ಚೇಂಜಸ್ ಅಲ್ಲಿ ಇಟ್ಟಲ್ಲಿ ಅದಷ್ಟೇ ನಮ್ಮ ಜನವರಿಯ ಸರ್ವೆಯಲ್ಲಿ ಅಫಜಲ್ಪುರದಲ್ಲಿ ಕಾಂಗ್ರೆಸ್ ಮುನ್ನಡೆನೆ ಕಾಯ್ದುಕೊಂಡಿದೆ ಅಲ್ಪ ಮುನ್ನಡೆ ಸೊ ಇದೇ ಟ್ರೆಂಡ್ ಮುಂದುವರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಆ ಚೇಂಜಸ್ ಈಗ ನರೇಂದ್ರ ಮೋದಿ ಬಂದಿದ್ದಾರೆ ಎಲ್ಲವೂ ಕೂಡ ಆಗಿದೆ ಒಂದು ನೆಕ್ ಟು ನೆಕ್ ಬಂದು ಕೂತಿದೆ ಅಲ್ಲಿ ಕ್ಷೇತ್ರ ಬಿಜೆಪಿ ಹತ್ಲ ಕಡೆ ಆ ಕಡೆಗೂ ಆಲ್ಬಹುದು ಫಲಿತಾಂಶ ಈ ಕಡೆಗೂ ಹಾಲ್ಬಹುದು ಫೈನಲ್ ಡೇಸ್ ಅಲ್ಲಿ ಬಟ್ ಈ ಕ್ಷಣಕ್ಕೆ ಬಂದಾಗ ಅರುಣ್ ಪಟೇಲ್ ಸ್ಪಷ್ಟತೆ ಇರುವ ಕಾರಣ ಸೊ ಕಾಂಗ್ರೆಸ್ ಸ್ವಲ್ಪ ಅಲ್ಲ ಅಲ್ಲ ಇಲ್ಲಿ ಏನು ಕೊನೆ ಚುನಾವಣೆ ಆಲ್ಮೋಸ್ಟ್ ಮಾಲಿಕೊಡ್ಬೇಕು ಅನ್ನ ಅಂದ್ರೆ ಅಷ್ಟು ವರ್ಚಸ್ ಇಲ್ಲ ಮಾಲಿಕೆಯವ್ರಿಗೆ ಅಷ್ಟು ನಿತಿನ್ಗೆ ಇಲ್ಲ ಈಗ ಕೊನೆ ಚುನಾವಣೆ ಮೋದಿ ಬೇರೆ ಬಂದೋಗರೆ ಒಂದು ರಿಸ್ಕ್ ತಗಬಹುದು ಪೈಪೋಟಿ ಕೊಡಬೇಕು ಆ ತರ ಲೆಕ್ಕ ಆಗ್ತಾರೆ ಗೆಲುವು ಮಾನದಂಡ ಅಷ್ಟೇ ಅದನ್ನ ತಳ್ಳಾಕಬಿಟ್ ಮಾಲಿಕ್ ಕೈ ಗೊತ್ತಾ ಅಥವಾ ನಮ್ ಕ್ಯಾಂಡಿಟ್ ಅಂತ ಅಫಿಶಿಯಲ್ ಅನೋಸ್ ಮಾಡ್ಬೇಕು ಅಂದ್ರೆ ಇಟ್ಸ್ ಟೇಕ್ ಟೈಮ್ ಅಲ್ಲ ಹೌದು ಟೈಮ್ ಇದೆಯಲ್ಲ ಸೊ ಅದು ಆ ಇಲ್ಲೇನ್ ಕಾಂಗ್ರೆಸ್ ಸ್ವಲ್ಪ ತ್ರೆಡ್ ಸ್ವಲ್ಪ ಸ್ವಲ್ಪ ನೂರ್ ವೋಟೋ ಇನ್ನೂರ್ ವೋಟೋ ಐನೂರ್ ವೋಟೋ ಸಾವಿರ ಆ ತರ ಅಷ್ಟೇ ಇದ್ ಹೆಂಗಂದ್ರ ಸರ್ ಫಿಫ್ಟಿ ಫಿಫ್ಟಿ ಆಗಲ್ಲ ಯಾರ್ನೇ ಕೇಳಿದ್ರು ಫಿಫ್ಟಿ ಫಿಫ್ಟಿ ಆಗಲ್ಲ ಅನ್ನೋ ಒಂದ್ ಜಂಜಾಟಕ್ ಬಂದ್ ಕೂತಿದ್ರು ಆದ್ರೆ ಆ ಕ್ಯಾಂಡಿಡೆಟ್ ಅನ್ನೋ ಟಾಸ್ಕ್ ಬಂದಾಗ ಆ ವಿಚಾರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆ ಇದೆ ಅಷ್ಟೇ ಎಕ್ಸೆಟದಲ್ಲಿ ಏನ್ ಹೇಳ್ತಾ ಇದೀರಿ ನೀವು ಅಲ್ಲ ಖಂಡಿತವ ಅಲ್ಲ ಯಾಕಂದ್ರೆ ಒಂದು ಕಡೆ ನಿತಿನ್ ಗೊತ್ತಿದಾರು ಬಿ ಜೆ ಪಿಯವರು ಕೊನೆಗಳಿಗೆ ಹೆಚ್ಚು ಕಡಿಮೆ ಲಾಸ್ಟ್ ಎಲೆಕ್ಷನ್ ಅನೌನ್ಸ್ ಆದರು ಟಿಕೆಟ್ ಅನೌನ್ಸ್ ಆಗಲ್ಲ ಅನ್ಸುತ್ತೆ ಕೊನೆಗಳಿಗೆ ಏನ್ ಮಾಡ್ತಾರೆ ಅನ್ನೋದು ಬಟ್ ಇಂಟರ್ನಲಿ ಹೇಳ್ಬಿಡ್ತಾರ ಇಲ್ಲ ಆಗಲ್ಲ ನಿಮ್ಗೆ ಅಂತ ಇಂಟರ್ನಲ್ಲಿ ಹೇಳ್ಬಿಡ್ತಾರ ಅವರು ಇಂಟರ್ನಲಿ ಅದನ್ನ ಸರಿ ಮಾಡ್ಕೋತಾರೆ ಸರಿ ಮಾಡ್ಕೊತ ಬಟ್ ಎರಡನೇನ ಇದು ಟಫ್ ಫೈಟ್ ಇರೋ ಕ್ಷೇತ್ರ ಅಬ್ಸಲ್ಫರ್ ಹೌದು ಟಫ್ ಟೈಟ್ ಫೈಟ್ ಇರೋದು ಇವರೆಲ್ಲ ಇಂಟರ್ಚೇಂಜ್ ಮಾಲಿಕಾಯಿ ಗೊತ್ತಿದಾರೆ ಕಾಂಗ್ರೆಸ್ ಎಂ ಐ ಪಾಟೀಲ್ ಬಿಜೆಪಿ ಅವ್ರು ಇಲ್ಲಿಗೆ ಬಂದ್ರು ಇವ್ರು ಅಲ್ಲಿಗೆ ಚುನಾವಣೆ ಗೆದ್ಕೊಂಡ್ರು ಬಹಳ ಮಜಾ ಇದು ಮಲಿಕೈ ಗೊತ್ತಿದಾರೆ ಎಂತ ವ್ಯಕ್ತಿ ಅಂದ್ರೆ ಎನ್ ಸಿಪಿನೇ ಹೋಗ್ ಸೇರ್ಕೊಂಡ್ ಇದ್ದಂತ ಇದ್ ಮಾಲಿಕಯ್ಯ ಗೊತ್ತಿದ್ದಾರೆ ಏನೋ ಶಕ್ತಿ ನಾನಂಗಿಲ್ಲ ಅವ್ರು ನಂಗೆ ಬಲ ಆಯ್ತಾ ನಾನು ತೋರ್ಸ್ತೀನಿ ಅನ್ನೋರು ಈ ಕರ್ಗೆ ಸೋಲಿಗೆ ಬಾಬುರಾವ್ ಚಿಂಚನ್ಸೂರು ಮಾಲಿಕಯ್ಯ ಇವ್ರೆ ಎಲ್ಲರೂ ಆ ಉಮೇಶ್ ಜಾಧವ್ ಸೇರಿ ಎಲ್ಲವೂ ಕೂಡ ಕಾರಣ ಆಯ್ತು ಬಿಜೆಪಿ ಲಾಸ್ಟ್ ಕಳೆದ ಬಾರಿಯ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಇಲ್ಲಿ ಅಹ್ ಮಟ್ಟಿಗಿನ ಪವರ್ಫುಲ್ ಅಂತಲ್ಲ ಸೇಡಮ್ ಅಲ್ಲಿ ರಾಜ್ಕು ರಾಜ್ಕುಮಾರ್ ಪಾಟೀಲ್ ತೆಲುಕೂರ್ ಗೆದ್ದು ಹೌದು ಬಿಟ್ರೆ ಚಿಂಚೋಳಿನಲ್ಲಿ ಕೂಡ ಕಾಂಗ್ರೆಸ್ ಎಂ ಎಲ್ ಎದು ನಂತರ ಆಪರೇಷನ್ ಕಮಲ ಹೌದು ಅದು ಬದಲಾವಣೆ ಆಗಿದ್ರು ಮತ್ತೆ ಮೂರು ಗ್ರಾಮೀಣ ಗೆದ್ರು ಉತ್ತರ ಒಳ್ಳೆ ಫೈಟ್ ಆಗಿತ್ತು ಚಂದು ಪಾಟೀಲ್ ಹಂಗಿತ್ತು ಸೊ ಈಗ ಅಫ್ಜಲ್ಪುರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಸ್ವಲ್ಪ ಥ್ರೆಡ್ ಈಗ ಇಲ್ಲಿ ಹದಿನೈದು ದಿನಕ್ಕೊಂದ್ಸಲ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ದಿನಕ್ಕೊಂದ್ ಟ್ರೆಂಡ್ ಚೇಂಜ್ ಆಗುತ್ತೆ ಗಂಟೆಗೊಂದು ಚೇಂಜ್ ಆಗುತ್ತೆ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಜೇವರ್ಗಿ ಇಲ್ಲಿ ಅಜಯ್ ಸಿಂಗ್ ಕಾಂಗ್ರೆಸ್ ನಿಂದ ಎಂ ಎ ಆಗಿದ್ದಾರೆ ಧರ್ಮಸಿಂಗ್ ಅವರ ಪುತ್ರ ಬಿಜೆಪಿಯಲ್ಲಿ ಕಾಂಪಿಟೇಷನ್ ಕಾಂಗ್ರೆಸ್ ನಲ್ಲಿ ಆ ಕ್ಲಾರಿಟಿ ಇದೆ ಬಿಜೆಪಿಯಲ್ಲಿ ದೊಡ್ಡನಗೌಡ ಪಾಟೀಲ್ ನರಿಬೋಳ ಹಾಗೆ ಶಿವರಾಜ್ ಪಾಟೀಲ್ ರದ್ದೆವಾಡಿಗೆ ಕಾಂಪಿಟೇಷನ್ ಇದೆ ಮತ್ತೊಂದು ಕಡೆ ಜೆಡಿಎಸ್ ನಲ್ಲಿ ಕೇದಾರ್ ಲಿಂಗಯ್ಯ ಹಿರೇಮಟ್ಟಿದ್ದಾರೆ ಇನ್ನು ಟಿಕೆಟ್ ಅನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಎಲ್ಲೊಂದ್ ಒಂದ್ ಕಡೆ ಬಿಜೆಪಿಯಲ್ಲಿ ಇರುವಂತಹ ಟಿಕೆಟ್ ನ ಗೊಂದಲ ಮತ್ತು ಧರ್ಮಸಿಂಗ್ ಅವರ ವರ್ಚಸ್ಸು ಜೊತೆಗೆ ಅಜಯ್ ಸಿಂಗ್ ಕೂಡ ಶಾಸಕರ ಕೆಲಸ ಮಾಡಿದ್ದಾರೆ ಅನ್ನೋ ಏನಂದ್ರೆ ದೀರ್ಘಕಾಲದ ರಾಜಕಾರಣ ಹೌದು ದೀರ್ಘಕಾಲ ಎರಡ್ ಸಾವಿರದ ಎಂಟರಲ್ಲಿ ಸೋಲು ಅನ್ನೋದು ಬಿಟ್ರೆ ಧರ್ಮಸಿಂಗ್ ಅವ್ರ ಅದು ದೊಡ್ಡಪ್ಪಗೌಡ ಪಾಟೀಲ್ ಅರಿಬೋಳ ಅವರು ಫ್ಯಾಮಿಲಿ ನಿಂತು ನಿಂತು ಸೋತು 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 ಸುಣ್ಣ ಸೋ ಸುಣ್ಣ ಆಗ್ಬಿಟ್ಟಿದ್ರು ಒಂದು ಅದು ಅವ್ರಿಗೂ ಅಷ್ಟೇ ಆಳ ಗೆದ್ದು 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 ಸಾಕಾಗೋಗಿತ್ತು ಒಂದು ರಿಲ್ಯಾಕ್ಸ್ ಬೇಕಾಗಿತ್ತು ಸೊ ಇದಾಗಿದೆ ಯಾಕಂದ್ರೆ ಆ ಫ್ಯಾಮಿಲಿ ಹಂಗೆ ನಾನು ನಾನು ಜಯವರ್ಗಿಗೆ ಭೇಟಿ ಕೊಡಬೇಕು ಭೇಟಿ ಕೊಡಬೇಕು ಫಿಸಿಕಲಿ ನಾನು ಜಯವರ್ಗಿಗೆ ಹೋಗ್ಬೇಕು ಒಂದು ಫ್ಯಾಮಿಲಿ ಧರ್ಮಸಿಂಗ್ ಅಂಡ್ ಅಜಯ್ ಸಿಂಗ್ ಸತತ್ವಾಗಿ ಇವರೇ ಒಂದು ಹತ್ತು ಸರಿಸುಮಾರು ಆಳ್ವಿಕೆ ಆ ಕ್ಷೇತ್ರ ಚಿನ್ನ ಆಗಿರಬೇಕು ಹೌದು ಜಯವರ್ಗಿ ಹೌದು ಆ ಮಟ್ಟಿಗೆ ಡೆವಲಪ್ ಆಗ್ಬಿಟ್ಟಿರ್ಬೇಕು ನಾನು ಅದೇ ಪ್ರಶ್ನೆ ಕೇಳಬೇಕು ಧರ್ಮ ಸಿಂಗ್ ಲೋಪಯೋಗಿಕ ಸಚಿವರ ಹಿಡಿದು ಸಿ ಎಲ್ಲವೂ ಆಗಿದ್ದಾರೆ ಅಜಯ್ ಸಿಂಗ್ ಎಜುಕೇಟೆಡ್ ಹೌದು ಜೇವರ್ಗಿ ಕ್ಷೇತ್ರ ಕಲಬುರಗಿಯಲ್ಲೇ ಅತಿ ಹೆಚ್ಚು ಅಭಿವೃದ್ಧಿಯಾದಂತ ಕ್ಷೇತ್ರ ಆಗಿರಬೇಕು ಅದೊಂದು ಚಿತ್ತಾಪುರ ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಧರ್ಮಸಿಂಗ್ ರಾಜಕಾರಣದಲ್ಲಿ ಬಹಳ ಹಿರಿಯರಲ್ಲಿಗೆ ಹೌದು ಬಹಳ ಅನುಭವಿಸಿದ್ದಾರೆ ಅವಕಾಶ ಸಿಕ್ಕಿದೆ ಆ ಎರಡೂ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಅಂದ್ರೆ ತಪ್ಪಾಗಲ್ಲ ಟಾಪ್ ಟ್ವೆಂಟಿ ಆರ್ ಟಾಪ್ ಟೆನ್ ಕ್ಷೇತ್ರ ಅಂದ್ರೆ ಇದು ಬರಬೇಕು ಬಟ್ ಆ ಮಟ್ಕಿದೆಯೇ ಅಂತ ಹೌದು ಅದೇ ಪ್ರಶ್ನೆ ನಾನು ಅದನ್ನ ಜೇವರ್ಗಿ ಜನ ಪ್ರಶ್ನೆ ಮಾಡ್ಕೋಬೇಕು ನಿಜ ನಾವು ಅವ್ರು ಗೆಲ್ಸಿದೀವಿ ಗೆಲ್ಸಿದೀವಿ ಓಕೆ ಆ ಗೆಲ್ಸಿದ್ರೆ ನೀವು ಆ ನಿರೀಕ್ಷಿತ ಪ್ರಮಾಣದಲ್ಲಿ ಜೇವರ್ಗಿ ಡೆವಲಪ್ ಆಗಿದ್ಯಾ ನನಗೆ ಈ ಸರಿ ಕೆಲಸ ಮಾಡಿದ್ರೆ ನಮ್ಮ ಸರ್ಕಾರ ಇರಲಿಲ್ಲ ಆಗ ನೋಡಿದ್ರೆ ಧರ್ಮಸಿಂಗ್ ಅವರು ಅಜಯ್ ಸಿಂಗ್ ಅವರು ಇವ್ರು ಗೆದ್ದಾಗ ಇವ್ರ ಸರ್ಕಾರಗಳ ದೀರ್ಘಕಾಲ ಆಯ್ತಪ್ಪ ಹಾಗಿರ್ಬೇಕು ಹಾಗಾಗಿ ನಾನು ಈಗಲೇ ಏನೋ ನಮ್ಮ ಯಾರೋ ನಮ್ಮ ನಮ್ಮ ಈ ನಾವು ಕಂಪೇರ್ ಬೇಕಾದ್ರೆ ಜೇವರ್ಗಿನ ನೀವು ಅಭಿವೃದ್ಧಿ ಆಗಿರುವಂತ ತಾಲೂಕುಗಳು ಯಾವ್ದಿದೆ ಸಿಟಿ ಕಂಪೇರ್ ಮಾಡ್ಕೋಬೇಕಷ್ಟು ಅಷ್ಟು ಸುರಿಬೇಕಾಗಿತ್ತಲ್ಲ ಹಣನ ತಗೊಂಡೋಗಿ ಡೆವಲಪ್ ಮಾಡ್ಬೇಕಾಗಿತ್ತು ಡೋಂಟ್ ನೋ ಬಟ್ ಆದ್ರೂ ಅಜಯ್ ಸಿಂಗ್ ಈಗ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಹೌದು ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಯಾಕೆಂದ್ರೆ ದೊಡ್ಡಪ್ಪಗೌಡ ಪಾಟೀಲ್ ನರಿಬಾಳು ಇವರೆಲ್ಲ ಪ್ರೊಫೆಷನಲ್ ಹೌದು ಜಿದ್ದಿಗ್ ಬಿದ್ದ ರಾಜಕಾರಣ ಮಾಡೋದೇನಿಲ್ಲ ಏ ಜನ ಅನುಕಂಪ ಇದಿಲ್ಲ ಬಟ್ ಅದನ್ನ ಏನ್ ಕ್ಲೈಮ್ ಮಾಡ್ಬೇಕು ಯಾವ ರೀತಿ ಹೋರಾಟ ಕೊಡಬೇಕು ಅನ್ನೋ ಆ ಸ್ಟ್ರಾಟಜಿ ಇಲ್ದೇ ಸೋಲ್ತ ಏನೋ ಗೊತ್ತಿಲ್ಲ ನಮಗೆ ಇವರು ಲಿಂಗ ಅವ್ರಿಗೆ ಒಂದಷ್ಟು ವರ್ಚಸ್ ಐತೆ ಒಂದಷ್ಟು ಟಿಕೆಟ್ ಹೊಡಿತಾರೆ ಯಾರನ್ನ ಆಗ್ಬಹುದು ಯಾರ್ದು ಇದರಲ್ಲಿ ಅವ್ರ ಒಂದಷ್ಟು ಓಟ್ ಕಿತ್ತಾಗ ಅದು ಬಿಜೆಪಿ ಲಾಭ ಆಗ್ಬಹುದು ಬೆಲುವು ಕೂಡ ಇದೆ ಈಗ ಬಿಜೆಪಿ ಕೂಡ ಇಬ್ರು ಶಿವರಾಜ್ ಪಾಟೀಲ್ ದೇವಾಡಿಗೆ ಅಂದ್ ದೊಡಪ್ಪಗೌಡ ಪಾಟೀಲ್ ಹರಿಬೋಳ ಹ್ಮ್ ಚರ್ಚೆ ಇದೆ ಸೊದೇನಾಗತ್ತ ನೋಡ್ಬೇಕು ಬಟ್ ಈಗಲೂ ಕ್ಲಿಯರ್ ಕಟ್ ಕಾಂಗ್ರೆಸ್ ಮುನ್ನಡೆ ಜೇವರ್ಗಿ ಜನವರಿ ತಿಂಗಳ ಮುಂದಿನ ಕ್ಷೇತ್ರ ಚಿತ್ತಾಪುರ ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಧರ್ಮಸಿಂಗ್ ಇದೆರಡೂ ಕೂಡ ಕಲಬುರಗಿಯಲ್ಲೇ ಅನ್ನೋದ್ಕಿಂತ ರಾಜ್ಯದಲ್ಲೇ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಕ್ಷೇತ್ರಗಳಲ್ಲಿ ಇವು ಕೂಡ ಟಾಪ್ ಟೆನ್ ಟ್ವೆಂಟಿ ಆಗ್ಬೇಕಾಗಿತ್ತು ಡೋಂಟ್ ನೋ ಜನ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಏನಾರ ಜೇವರ್ಗಿ ಆ ಮಟ್ಟಿ ಡೆವಲಪ್ ಆಗಿದ್ಯಾ ಎಲ್ಲವೂ ಇದೆಯಾ ಎಲ್ಲವೂ ಇರ್ಲೇಬೇಕು ಒಂದ್ ಇಷ್ಟ್ ಸರ್ ಹಂಗೆ ಎಸ್ ನಿನ್ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೆ ಬಿಜೆಪಿಯಿಂದ ಮಣಿಕಂಠ ರಾಥೋಡ್ ಸುನೀಲ್ ವಲ್ಲಾಪುರ ಉಮೇಶ್ ಜಾಧವ್ ಹೆಸರು ಕೇಳಿ ಬರ್ತಾ ಇದೆ ಉಮೇಶ್ ಜಾಧವ್ ಎಂ ಪಿ ಇದಾರೆ ಸುನೀಲ್ ವಲ್ಲಾಪುರ ಎಂ ಎಲ್ ಸಿ ಇದಾರೆ ಮಣಿಕಂಠ ರಾಥೋಡ್ ಯಂಗ್ಸ್ಟರ್ ನಡೀತಾ ಇದೆ ಬಿಜೆಪಿ ಇಂದ ಮತ್ತೊಬ್ರು ಟಿಕೆಟ್ ಆಕಾಂಕ್ಷಿ ಅವ್ರೆ ಚಿತ್ತಾಪುರದಲ್ಲಿ ಸುರೇಶ್ ರಾಥೋಡ್ ಅಂದ್ಬಿಟ್ಟು ಎಂಟು ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಅದಾದ್ಮೇಲೆ ಬಿಸ್ನೆಸ್ ಮಾಡ್ಕೊಂಡಿದ್ರು ಇದೀಗ ಸಮಾಜ ಸೇವೆ ಮಾಡ್ಕೊಂಡು ನನಗೂ ಟಿಕೆಟ್ ತರ್ತೀನಿ ನಾನು ಗೆಲ್ತೀನಿ ಅಂತ ನೋಡಬೇಕು ಬಟ್ ಇಲ್ಲೇನು ಪ್ರಿಯಾಂಕರ್ಗೆ ಸೋಲ್ಸಕ್ ಆಗಲ್ಲ ಕರ್ಗೆ ಮಗ ಅಂತ ಹೌದು ಪ್ರಿಯಾಂಕರ್ಗೆ ವಾಲ್ಮೀಕಿ ನಾಯಕ ಅಪೋಸಿಟ್ ಅವ್ರ ತಂದೆ ರಾಜೀನಾಮೆ ಕೊಟ್ಟಾಗ ತೆರವಾದಂತ ಕ್ಷೇತ್ರದಲ್ಲೇ ಗೆಲ್ಲಿಲ್ಲ ಪ್ರಿಯಾಂಕರ್ಜಯ್ ನಿಜ ಅಟ್ ದಿ ಸೇಮ್ ಟೈಮ್ ಏ ಮಗ ಇವ್ರ ತಂದೆ ಎ ಐ ಸಿ 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 ಅಧ್ಯಕ್ಷ ಆಗಕ್ ಮುಂಚೆ ಅವರು ಸೋತವ್ರು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಸೋತಾರೆ ಹಾಗಾಗಿ ಬಿಜೆಪಿಯವರು ಈ ತಿರ್ಗಾಮರ್ಗಾ ಮಾಡೋದಲ್ಲ ಎಕ್ಸ್ಪೋರ್ಟ್ ಉಲ್ಟಾ ಪಲ್ಟಾ ಮಾಡುದರ್ ನೋಡ್ಬೇಕು ಬಟ್ ಸದಿಕ್ ಪ್ರಿಯಾಂಕರ್ ಗೆ ಆರಾಮಾಗಿ ಇರಬಹುದು ಇರಬಹುದು ಮತ್ತೆ ನನಗೊಂದು ಪ್ರಶ್ನೆ ಕಾಡಿದ್ದು ಒಂದಷ್ಟು ಜನರ ಜೊತೆ ಸರ್ವೆ ಮಾತಾಡುವಾಗ ಪ್ರಿಯಾಂಕರ್ಗೆ ಕಾಂಗ್ರೆಸ್ ಒಳ್ಳೆ ನಾಯಕ ಹ್ಮ್ ಕ್ಷೇತ್ರಕ್ಕಲ್ಲ ಒಂದಷ್ಟು ಆರೋಪಗಳು ಬಿಜೆಪಿ ವಿರುದ್ಧ ಅದು ಇದು ಮಾತಾಡ್ಬೇಕು ಪ್ರೆಸ್ ಮೀಟ್ಗಳು ಮಾಡ್ಬೇಕು ಜೋರಾಗಿ ಮಾಡ್ತಾರೆ ಬಿಜೆಪಿ ಓಕೆ ಕಾಂಗ್ರೆಸ್ ಒಳ್ಳೆ ನಾಯಕ ಅವರು ಬೆಂಗಳೂರಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕ್ಷೇತ್ರದಲ್ಲಿ ಏನೇ ಆದ್ರೂ ಅವ್ರಿಗೆ ಕ್ಲಿಯರ್ ಕಟ್ ನೀವು ಹೇಳ್ದಂಗೆ ಆದ್ರೂ ಕೂಡ ಕ್ಷೇತ್ರದಲ್ಲಿ ಒಂದಷ್ಟು ಯಾಕಂದ್ರೆ ಸೋಲ್ಸವ್ರೆ ನೆಗೆಟಿವ್ ಇದೆ ನೆಗೆಟಿವ್ ಇದೆ ಜನ ಸೋಲ್ಸವ್ರೆ ಏನೋ ಏನ್ ಕಂಪ್ಲೀಟ್ ಗೆಲ್ಸ್ಕೊಂಡೆ ಅಲ್ಲ ಈಗ ನಿಮ್ ರಿಪೋರ್ಟ್ ಅಲ್ಲಿ ನೆಗೆಟಿವ್ ಇದೆ ಅವ್ರ ಬಗ್ಗೆ ಆದ್ರೆ ಯಾರು ಮುಂದ್ಗಡೆ ಪ್ರಬಲ ಇಲ್ಲ ಅಂತ ಗೆಲ್ತಾವ್ರೆ ಹೌದು ಜನ ಹೌದು ಪ್ರಿಯಾಂಕರ್ಗೆ ಅವ್ರಿಗೆ ಕ್ಷೇತ್ರದಲ್ಲಿ ಹೌದು ನಾನು ಅದನ್ನೇ ಹೇಳ್ತಾ ಇರೋದು ಪದೇ ಪದೇ ಗೆಲ್ಸಾಗ ಜನಕ್ಕೆ ಬೇರೆ ಆಪ್ಷನ್ ಇಲ್ಲ ನಮ್ ಬಿಟ್ರೆ ಗತಿ ಇಲ್ಲ ಜನಕ್ಕೆ ಹೌದು ನಮ್ ಓಟ್ ಆಗ್ತಾರೆ ಅಂತ ಶೋಕೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾರೊಬ್ರು ಏನು ಮಾಡಕ್ ಸಾಧ್ಯ ಇಲ್ಲ ಆದ್ರೆ ಆ ಜನಗಳು ನಾಟ್ ಓನ್ಲಿ ಚಿತ್ತಾಪುರ ನಮ್ಗೇನ್ ಬೇರೆ ಏಯ್ ನನ್ ಬಿಟ್ರಿ ಇನ್ಯಾವ ಆಳೂರು ಉಳ್ದವನೇ ಗೌಡ ಅನ್ಕೊಂಡ್ ಮೀಸೆ ತೀರ್ಕೊಂಡ್ ಓಡಾಡ್ತಿದ್ರೆ ಜನ ಆದ್ ಬಿದಿ ಹೋಗೋರ್ ಗೆಲ್ಸ್ ಚುನಾವಣೆ ನಿನ್ಕೊಂಡ್ರೆ ಹೌದು ಬಟ್ ಜನ ಅದ ಆ ರಿಸ್ಕ್ ತಗೋಬೇಕು ಆ ನಿರ್ಧಾರಕ್ಕೆ ಬರ್ಬೇಕು ನೀವ್ ಹೇಳಿದ್ರಿ ಗ್ರೌಂಡ್ ಅಲ್ಲಿ ಇದ್ರೆ ಬಟ್ ಒಳ್ಳೆ ನಾಯಕ ಕಾಂಗ್ರೆಸ್ಗೆ ಅಂದ್ರೆ ಬೈ ಒಳ್ಳೆ ನಾಯಕ ಅಂತನ ಅಲ್ಲ ಒಂದಷ್ಟು ಮಾತುಗಾರ 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 ಇವತ್ತು ಬೈಯೋದು ಅಷ್ಟೇ ಇವತ್ತು ಇವ್ರ ಯಡಿಯೂರಪ್ಪ ಒಳ್ಳೆ ನಾಯಕ ಒಳ್ಳೆ ಮಾತುಗಾರ ಅಲ್ಲ ಮಾತುಗಾರ ಕೆಪಿಸಿಸಿ ನಲ್ಲಿ ಕಾಂಗ್ರೆಸ್ ಅಲ್ಲಿ ಅದ್ಭುತವಾದಂತ ವಿಚಾರವಂತರು ಬಹಳಷ್ಟು ಜನ ಅವ್ರೆ ನಿಜ ಆದ್ರೆ ಇತ್ತೀಚಿನ ರಾಜಕೀಯದಲ್ಲಿ ಬಾಯಲ್ಲಿ ಮಂತ್ರಕ್ಕಿಂತ ಉಗುಳು ಜಾಸ್ತಿ ನಾಯಕರು ಅಂತ ಅನ್ಕೊಂಡವ್ರೆ ಮಾತುಗಾರರು ಅನ್ಕೊಂಡವ್ರೆ ಆದ್ರೆ ಯಾವ ರೀತಿ ಟ್ಯಾಕಲ್ ಮಾಡ್ಬೋದು ವಿಪಕ್ಷವನ್ನ ಯಾವ ರೀತಿ ಅವ್ರನ್ನ ನಾವು ಅವ್ರ ಏನು ಸುಳ್ಳು ಹೇಳ್ತಾವ್ರಂತ ಬಯಲಬಹುದು ಅಂತಿಲ್ಲ ಟೆಕ್ನಿಕಲಿ ಮಾತಾಡೋರ ಸಂಖ್ಯೆ ಇದರಲ್ಲಿ ಬಟ್ ಅವ್ರ ಮುಂದ್ಗಡಿಲ್ಲ ನಿಜ ಪಟೇಲನ್ ಮಗ ಪಟೇ ಅವ್ನು ಲೀಡರು ಪಾಲಿಟಿಕ್ಸ್ ಅನ್ನೋ ಇದು ಕಾನ್ಸೆಪ್ಟು ಕಾಂಗ್ರೆಸ್ ಅಲ್ಲಿ ಇನ್ನೂ ಇದೆ ನಿಜ ಕಾಂಗ್ರೆಸ್ ಅಲ್ಲಿ ಏನಾರ ವಿಚಾರವಂತರಿಗೆ ಅವಕಾಶವನ್ನ ಒಳ್ಳೆ ಮಾತುಗಾರರಿಗೆ ಒಳ್ಳೆ ವಿಚಾರ ಮಾತಾಡೋರಿಗೆ ಅವಕಾಶ ಕೊಟ್ರೆ ಎಗೇನ್ ಬರುತ್ತೆ ಪ್ರಿಯಾಂಕ್ ಖರ್ಗೆಗೆ ರಾಜಕಾರಣಕ್ಕೆ ಬರಕ್ಕೆ ಯಾವ ಮಾನದಂಡ ಅಪ್ಪ ಅಷ್ಟೇ ಅಲ್ಲ ದಲಿತ ನಾಯಕರು ಹೌದು ದಲಿತರಲ್ಲಿ ಯಾಕೆಂದ ಇನ್ನು ಹಿಂದುಳಿದವರು ಬಹಳಷ್ಟು ಜನ ಇದಾರಲ್ಲ ಅಲ್ಲ ಹೌದು ಅವಕಾಶ ಆಗಬೇಕಾಗಿತ್ತಲ್ಲ ಅದನ್ನು ಚೇಂಜ್ ಮಾಡಬೇಕಾಗಿತ್ತು ಅದಾಗಲಿಲ್ಲ ಸೊ ಹಾಗಾಗಿ ಆಳೂರು ಗುಳ್ದವನೇ ಗೌಡ ಅನ್ನೋ ರೀತಿ ಬಿ ಜೆ ಪಿಯ ವೀಕ್ನೆಸ್ ಪ್ರಿಯಾಂಕರ್ ಗೆ ಸ್ಟ್ರಾಂಗ್ ಅಲ್ಲ ನಾನು ಒಂದು ಮಾತು ಯಾವಾಗ್ಲೂ ಹೇಳ್ತೀನಿ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಅಪೋಷನ್ ವೀಕ್ ಹೌದು ಕರೆಕ್ಟ್ ಪ್ರಿಯಾಂಕರ್ಗೆ ಸ್ಟ್ರಾಂಗ್ ಅಲ್ಲ ಅಪೊ ಅಪೋಷನ್ ವೀಕ್ ಇಷ್ಟೇ ಈ ಸಲ ತಂದೆ ಬೇರೆ ಎ ಸಿ ಹೀಗಾಗಿ ನಡೆಯುತ್ತೆ ತಂದೆ ಎ ಐ ಸಿ ಸಿ ನಡೆಯುತ್ತೆ ರಾಹುಲ್ ಗಾಂಧಿನೇ ಸೋಲ್ಸೋರೆ ಯು ಪಿ ಚಾನ ನಿಜ ಅಲ್ವಾ ಹೌದು ಹಾಗಾಗಿ ಈ ಕ್ಷಣಕ್ಕೆ ಸೇಫ್ ಸೇಫ್ ಇದ್ದಕ್ಕೆ ಬಿಜೆಪಿ ಹಳೇ ಬಿಜೆಪಿ ಆಗಿದ್ರೆ ಫಿಕ್ಸ್ ರಿಸಲ್ಟ್ ಇವತ್ತೇ ಬರ್ಕಂಡ್ ತಕಳಿ ಗುರು ಅನ್ಬೋದಿತ್ತು ನಂತರ ತಂತ್ರ ಪ್ರತಿ ತಂತ್ರ ಕುತಂತ್ರ ಅದನ್ನು ಮೀರಿದ ಕು ಕೂ ಕೂ ತಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಈ ಕಮಲಾ ಪಕ್ಷದವರು ನಿಜ ಹಾಗಾಗಿ ಪ್ರಿಯಾಂಕರ್ಗೆ ಬಿಜೆಪಿ ಟಿಕೆಟ್ ಕ್ಯಾಂಡಿಡೇಟ್ ಅನೌನ್ಸ್ ಆಗೋವರೆಗೂ ನಿರಾಳರಾಗಿರಬಹುದು ಇರಬಹುದು ಇರಬಹುದು ಆಮೇಲೆ ಇದು ಹೆಂಗ ಅವ್ರ ಅಪ್ಪನ್ ಎಲ್ಲಾ ಸೇರ್ಕಂಡಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅದೇ ತರ ಪ್ರಿಯಾಂಕ್ ಖರ್ಗೆ ಸೋಲ್ಸ್ಬೇಕು ಅಂತ ಒಂದು ಯುವ ರಚನೆ ಆಗ್ತಿದೆ ಹೌದು ಅದು ನೋಡ್ಬೇಕು ಮುಂದೆ ಮುಂದಿನ ಕ್ಷೇತ್ರ ಸೇಡಾಮ್ ಇಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಕುಮಾರ್ ಪಾಟೀಲ್ ತೇಲ್ಕುರ್ ಅವರು ಬಿಜೆಪಿಯಿಂದ ಎಂ ಎಲ್ ಎ ಅಲ್ಲಿ ಯಾವ್ದು ಕನ್ಫ್ಯೂಷನ್ ಇಲ್ಲ ಕ್ಲಾರಿಟಿ ಅವ್ರಿಗೆ ಟಿಕೆಟು ಮತ್ತೊಂದು ಕಡೆ ಕಾಂಗ್ರೆಸ್ ಎರಡ ಪ್ರಕಾಶ್ ಪಾಟೀಲು ಇವರಿಬ್ಬರ ನಡುವೆ ಇಲ್ಲಿವರೆಗೂ ಹೆಂಗಿತ್ತಂದ್ರೆ ಸೇಡಮು ಒಂದು ರೀತಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಆದರೆ ಈ ಸಲ ಬಾಲರಾಜ್ ಗುತ್ತೇದಾರ್ ಏನು ಮಾಡ್ತಾರೆ ಒಂದಷ್ಟು ಕಾಂಗ್ರೆಸ್ ಮತಗಳನ್ನ ಸೆಳಿತಾರಾ ಮತ್ತು ರೆಡ್ಡಿ ಪಾರ್ಟಿ ಇಂಪ್ಯಾಕ್ಟ್ ಏನಾಗ್ಬೋದು ಯಾರಾದರೂ ರೆಡ್ಡಿ ಪಾರ್ಟಿಯಿಂದ ಪ್ರಬಲ ಅಭ್ಯರ್ಥಿ ಬರ್ತಾರ ಚತುಷ್ಕೋನ ಸ್ಪರ್ಧೆ ಅಂದರೂ ತಪ್ಪಾಗೋದಿಲ್ಲ ಈ ಕ್ಷಣಕ್ಕೆ ಸೇಡಮ್ ತ್ರಿಕೋನ 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 ನಾನು ಮದುವೆ ಗಂಡು ಹುಡುಗಿ ಹುಡುಕ್ತಾವಿ ನಾನ್ ಸೂಪರ್ ಸ್ಟಾರು ನಾನು ಯಾರು ಮದ್ವೆ ಆಗ್ತೀನಿ ಅನ್ನೋವರೆಗೂ ಕೂಡ ಆಕೆ ಆ ಇರುತ್ತೆ ಮುಂದೆ ಶಿವಕುಮಾರ್ ಸಿಕ್ಕುಮಾರ್ ಎಕ್ಸಾಂಪಲ್ ನಿಮ್ಗೆ ಕ್ಲಾರಿಟಿ ಜನಾರ್ದನ್ ರೆಡ್ಡಿ ಎಲ್ಲಿ ನಿಲ್ತಾರೆ ಯಾರು ನಿಲ್ಲಿಸ್ತಾರೆ ಏನ್ ಕತಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ರೆಡ್ಡಿ ತಗು ಜೋರಾಗಿ ಹಣ ಇದೆ ಅದನ್ನ ನಂಬಿ ಬರುವ ಸ್ವಲ್ಪ ಜನ ಇದೆ ಆ ಬರೋರ್ ಜೊತೆ ಜನನು ಇದ್ರೆ ಹಣನೂ ಇದ್ರೆ ಅದು ಜೋಶ್ ಹೌದು ನಿಜ ಇಲ್ಲಿ ಸೇಡಮ್ ಟ್ರಯಾಂಗಲ್ ಫೈಟ್ ರಾಜ್ಕುಮಾರ್ ಪಾಟೀಲ್ ತೇಲ್ಕು ಸೋಲ್ತಾ ಇದ್ರು ಕಳೆದ ಬಾರಿ ಗೆದ್ದು ಮಿಂಚವ್ರೆ ಈ ಸರಿ ಮತ್ತವ್ರೆ ಬಿಜೆಪಿ ಕ್ಯಾಂಡಿಡೇಟ್ ಶರಣ ಪ್ರಕಾಶ್ ಪಾಟೀಲ್ ಕೆಲಸ ಮಾಡಿದೀನಿ ಓಟ್ ಹಾಕ್ತಾರೆ ಇದ್ರು ಜನ ಅಷ್ಟೇ ಅಲ್ಲ ಸೋತವ್ರ ಮುಖನೋ ನೋಡ್ತಾರೆ ಅನ್ನೋ ಕಂಪೌಟರ್ನ ಆಗತ್ತೆ ಇವೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ರಾಜ್ಕುಮಾರ್ ಪಾಟೀಲ್ ತೆಲ್ಕು ಶರಣ ಪ್ರಕಾಶ್ ಪಾಟೀಲ್ ಹಾಗೆ ಬಾಲ್ರಾಜ್ ಗೊತ್ತಿದ್ದಾರೆ ಬಾಲರಾಜ್ ಗೊತ್ತೈದಾರ್ ಬಹಳ ಸೌಂಡ್ ನಿಜ ಜನ ಸೇರ್ಸ್ತಾವ್ರೆ ಶೋ ಬಟ್ ಗ್ರೌಂಡ್ ಲೆವೆಲ್ಗೆ ಗೆ ಮತವಾಗಿ ಎಷ್ಟರ ಮಟ್ಟಿಗೆ ಪರಿವರ್ತನೆ ಮಾಡ್ಕತ್ತ ನೋಡ್ಬೇಕು ಅಂಡ್ ಏಳನೇ ಪಾಯಿಂಟ್ ರಾಜ್ಕುಮಾರ್ ಪಾಟೀಲ್ ವರ್ಷ ಶರಣ ಪ್ರಕಾಶ್ ಪಾಟೀಲ್ ಅಂದಾಗ ಟಫ್ ಫೈಟ್ ಅವರ ಇವರು ಅನ್ನೋದು ಇರೋದು ಬಟ್ ಬಾಲರಾಜ್ ಗೊತ್ತೈದಾರ್ ಬಂದ ಪರಿಣಾಮ ಅವರು ಸೆಳಿತಿರೋದು ಬಹುತೇಕ ಕಾಂಗ್ರೆಸ್ ಈ ಶರಣ ಪ್ರಕಾಶ್ ಪಾಟೀಲ್ ಬೆಳಗ್ಗೆ ಎದ್ರೆ ಬರೀ ರಾಜ್ಕುಮಾರ್ ಪಾಟೀಲ್ ತಿಳ್ಕೊಂಡು ನೋಡೋದಲ್ಲ ಇತ್ತ ಕಡೆ ಬಾಲರಾಜ್ ಏನ್ ಮಾಡ್ತಾರೋ ನೋಡ್ಬೇಕು ಹಿಂಗೆ ಆ ಸನ್ನಿವೇಶ ಬಂದ್ಬಿಟ್ಟಿದೆ ತ್ರಿಕೋನ ಸ್ಪರ್ಧೆಗೆ ಮೇಲ್ನೋಟಕ್ಕೆ ತಿರುಗಿದೆ ಅಲ್ಲಿ ಜೋಶ್ ಅಲ್ಲಿ ಪ್ರಚಾರದಲ್ಲಿ ತ್ರಿಕೋನ ಸ್ಪರ್ಧೆಗೆ ತಿರುಗಿದೆ ಪ್ರಚಾರದಲ್ಲಿ ಹೌದು ಜನ ಸೇರ್ತಾರೆ ವೋಟ್ ಹಾಕಲ್ಲ ಅಂತಾರೆ ಹೌದು ನಿಜ ಮಾತು ಬಟ್ ಅವರು ಕನ್ವರ್ಷನ್ ಮಾಡುವಂತ ಕೆಪಾಸಿಟಿ ಕ್ಯಾಂಡಿಡೇಟ್ ಇದ್ರೆ ಸಾಕದು ಕುಮಾರಸ್ವಾಮಿ ಪ್ರಚಾರ ಮಾಡೋದಕ್ಕೂ ಕ್ಯಾಂಡಿಡೇಟ್ ಕೆಪಾಸಿಟಿ ಆಗಿದ್ರೆ ಅದು ಮತವಾಗಿ ಪರಿವರ್ತನೆ ಆಗುತ್ತೆ ಬಟ್ ಬಾಲರಾಜ್ ಗೊತ್ತಿದೆ ಇಸ್ ಗುಡ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಬಟ್ ಟ್ರಯಾಂಗಲ್ ಫೈಟ್ ಮೇಲ್ನೋಟಕ್ಕೆ ಬಟ್ ಆದರೂ ನಾನು ಆಗ್ಲೇ ಹೇಳಿದೆ ಕಾಂಗ್ರೆಸ್ ಮತಗಳನ್ನ ಬುಟ್ಟಿ ಕೈ ಹಾಕ ಬಾಲರಾಜ್ ಗೊತ್ತಿದ್ದಾರೆ ಯಾರು ಬುಟ್ಟಿ ಕೈ ಹಾಕ್ತಾರೆ ಜಾಸ್ತಿ ಕಾಂಗ್ರೆಸ್ ಸೊ ಆ ಹಿನ್ನೆಲೆ ಸೆಡಂ ನಲ್ಲಿ ಈ ಕ್ಷಣಕ್ಕೆ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಡೋಂಟ್ ನೋ ಫೆಬ್ ಮಾರ್ಚ್ ಏನ್ ಬೇಕಾದ್ರೂ ಆಗ್ಬಹುದು ಸೆಡಂ ಅಲ್ಲಿ ಇನ್ನ ಪ್ರಿಯಾಂಕರ್ ತರ ಕ್ಯಾಂಡಿಡೇಟ್ ಅನೌನ್ಸ್ ಆಗೋವರೆಗೆ ಏನು ಆಗಲ್ಲ ಅಂತ ಹೇಳಂಗಿಲ್ಲ ನೆಕ್ಸ್ಟ್ ಮಂತ್ ಕೂಡ ಚೇಂಜ್ ಆಗ್ಬೋದು ಟಿಕೆಟ್ ಅನ್ನು ಏನು ಬಹುತೇಕ ಇವೇ ಫಿಕ್ಸ್ ಅಲ್ಲ ರಾಜ್ಕುಮಾರ್ ಪಟೇಲ್ ತೆಲುಗು ಚೋಣ ಪ್ರಕಾಶ್ ಪಾಟೀಲ್ ಬಾಲರಾಜ್ ಗೊತ್ತಾರ ಇವರೇ ಫಿಕ್ಸ್ ಫಿಕ್ಸ್ ಕ್ಯಾಂಡಿಡೇಟ್ಸ್ ಸೊ ಹಾಗಾಗಿ ಇನ್ನೇನು ರೆಡ್ಡಿ ಪಾರ್ಟಿ ಕ್ಯೂರಿಯಾಸಿಟಿ ಅಷ್ಟು ಇಲ್ಲಿ ಯಾರೋ ಬಿಜೆಪಿ ಜಿಲ್ಲಾ ಪಂಚಾಯತ್ ಎಕ್ಸ್ ಮೆಂಬರ್ ಕಾಂಗ್ರೆಸ್ ಎಕ್ಸ್ ಮೆಂಬರ್ ಆದ್ರೆ ಗೊತ್ತಾಗುತ್ತೆ ಬಿಜೆಪಿ ಜಿಲ್ಲಾ ಪಂಚಾಯತ್ ಎಕ್ಸ್ ಮೆಂಬರ್ ಅಂದ್ರೆ ರಾಜ್ಕುಮಾರ್ ಪಟೇಲ್ ತೆಲುಗು ನೆಗೆಟಿವ್ ನಿಜ ಯಾರೋ ಒಬ್ಬ ಕಿತ್ಕೊಂಡು ಹೋಗ್ಬೇಕಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದು ಬಿಟ್ರೆ ಓ ಮೆಗಾ ಟ್ವಿಸ್ಟ್ ಬಂದ್ರೆ ಗೆದೆ ಬಿಡ್ತಾರೆ ನೆವರ್ ಎವರ್ ಹೌದು ರೆಡಿ ಗೆಲ್ಲಲ್ಲ ಬಿಜೆಪಿ ಜಿಲ್ಲಾ ಎಕ್ಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ರೆಡ್ಡಿ ಪಾರ್ಟಿ ಕ್ಯಾಂಡಿಡೇಟ್ ಆದ್ರೆ ಬಿಜೆಪಿಗೆ ಡ್ಯಾಮೇಜ್ ಆಗ್ಬೋದು ಹೌದು ಆ ಕ್ಲಾರಿಟಿ ಅಷ್ಟೇ ಕಲ್ಯಾಣ ಕರ್ನಾಟಕದಲ್ಲಿ ಬಹುತೇಕ ಬಿಜೆಪಿಗೆ ಅಂದ್ರೆ ದಶಕಗಳಿಂದ ಫ್ಲಾಗ್ ಕಟ್ತವ್ರು ಎಂಟು ಫ್ಲೆಕ್ಸ್ ಹಾಕ್ತವ್ರು ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಯಾರಿಗೆ ಟಿಕೆಟ್ ಸಿಗಲ್ಲ ಅವ್ರು ರೆಡ್ಡಿ ಪಾರ್ಟಿಗೆ ಹೋಯ್ತಾರೆ ಅನ್ಸುತ್ತೆ ಬಿಜೆಪಿಗೆ ಹೊಡೆತ ಕಾಂಗ್ರೆಸ್ ಕಲ್ ಮುಂದೆ ಅವ್ರ ಅಪ್ರಾಣೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂದರೆ ನಿರ್ಧಾರಕ್ಕೆ ಬಂದಿರೋರೆ ಜನ ನಿಜ ಬಂದಿರೋರು ಸೆಂಟ್ರಲ್ ಬಿ ಜೆ ಪಿ ಇದೆ ಹೌದು ಯೋಗೇಶ್ವರನ ಅವ್ನು ಮಾತಾಡಿದ ಆಡಿಯೋ ಕೇಳಿಸ್ಕೊಂಡಲ್ಲ ಅವ್ರದ್ದು ಅನ್ನು ಏನಲ್ಲ ಅದು ಆಡಿಯೋ ಅದ ಹೌದು ಜನಬಲವಿಲ್ಲ ಆದರೆ ಸರ್ಕಾರ ಮಾಡ್ತೀವಿ ಹೌದು ಹೆಂಗಾರು ಮಾಡಕ್ಕೆ ರೆಡಿ ಅವರು ಹೇಳಿದ ತಂತ್ರ ಪ್ರತಿತಂತ್ರ ಜೊತೆಗೆ ಕುತಂತ್ರ ರಾಜಕಾರಣದ ಒಂದು ಭಾಗ ನೋ ಡೌಟ್ ಇದು ಪಿಕ್ಚರ್ ಎಸ್ ಇನ್ನು ಮುಂದಿನ ಕ್ಷೇತ್ರ ಚಿಂಚೋಳಿ ಚಿಂಚೋಳಿಯಲ್ಲಿ ಡಾಕ್ಟರ್ ಅವಿನಾಶ್ ಜಾಧವ್ ತಂದೆ ರಾಜೀನಾಮೆ ಎಂ ಪಿ ಮಗ ಎಂಎಲ್ ಎಲ್ ಎಮ್ ಎಲ್ ಎ ಆದರು ನೋಡಿ ಇಲ್ಲೂ ಅಷ್ಟೇ ಹೌದು ತಂದೆ ಮಗ ತಂದೆ ಎಂ ಪಿ ಇವರು ಮಗ ಎಮ್ ಎಲ್ ಎಲ್ ಎಮ್ ಕಾಂಗ್ರೆಸ್ ಶುಭಾಶ್ ಉತ್ವಾ ಬಹುತೇಕ ಸಂಜೀವ್ ಯಾಕಾಪುರ್ ಸಂಜೀವ್ ಯಾಕಾಪುರ್ ಜೆಡಿಎಸ್ ಈ ಕ್ಷೇತ್ರವೂ ಅಷ್ಟೇ ಸೇಮ್ ಸೇಡಮ್ ರೀತಿ ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆಯ ರೀತಿ ಇದೆ ಗೋಚರವಾಗ್ತಾ ಇದೆ ಇಲ್ಲೂ ಕೂಡ ಬಿಜೆಪಿ ಮರಳೆನ ಕಾಯ್ದುಕೊಂಡಿದೆ ಕುಮಾರಸ್ವಾಮಿ ನಂಬಿಕೆ ಇಟ್ಟಿರುವಂತಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಚಿಂಚೋಳಿ ಸೇಡಮು ಇವೆಲ್ಲ ನಾನು ರಿಸಲ್ಟ್ ಮಾಡ್ತೀನಿ ಕಾನ್ಫಿಡೆನ್ಸ್ ಜೊತೆಗೆ ತೆಲಂಗಾಣದಿಂದ ಕೆ ಸಿಆರ್ ಬಿ ಆರ್ ಎಸ್ ಪಾರ್ಟಿ ಭಾರತ ರಾಷ್ಟ್ರ ಸಮಿತಿ ಹೌದು ಅವರು ಎಂಟ್ರಿ ಆಗಿ ಒಂದಷ್ಟು ಇವ್ರಿಗೆ ಬಲವನ್ನ ತುಂಬುತ್ತಾರೆ ಯಾವ ಬಲ ವೋಟ್ ಡಿವೈಡ್ ಮಾಡಿ ಮತ್ತೆ ಜೆಡಿಎಸ್ ಗೆ ಎಲ್ಲ ಐತೆ ಪುಡ್ಕೋಸಿ ಒಂದೋಟ್ ಐತಾ ಟಿಆರ್ಎಸ್ ಹೌದು ಹಣಬಲ ಹಣಬಲ ಅದೇ ತಾನೇ ಆರೋಪ ಮಾಡಿದ 500 ಕೋಟಿ ಿಸ್ಕ ಹೋಗಿದ್ರು ಕಾಂಗ್ರೆಸ್ ಅವರಿಗೆ ಸ್ಟಾಲಿನ್ ದುಡ್ಡು ಕೊಡ್ತೀನಿ ಅಂತಂದ್ರೆ ಬೇಡ ಅಣ್ಣ ಬೇಡ ಅಣ್ಣ ಅಂತ ಹೌದು ಿಸ್ಕ ಬತ್ತರ್ತಾನೆ ಇದೆ ರೇವಂತ್ ರೆಡ್ಡಿ ನಾಳೆಗೆ ಸ್ಟಾಲಿನ್ ಮದ್ಬಿಟ್ಟು ತಗೊಳ್ಳಿ ಬ್ರದರ್ ಅಂದ್ರೆ ಿಸ್ಕಳ್ದೇ ಇರ್ತರೇ ಯಾರು ಬಿಡ್ತಾರ ರಾಜಕಾರಣ ಇನ್ ಕಾಂಗ್ರೆಸ್ ಅವರೇನೋ ಸಾಚ ಅಲ್ಲ ಬಿಜೆಪಿ ಅವರೇನೋ ಸಾಚ ಅಲ್ಲ ಜೆಡಿಎಸ್ ಅವರೇನೋ ಸಾಚಾ ಅಲ್ಲ ರಾಜಕಾರಣಕ್ಕೆ ದುಡ್ಡು ಬೇಕು ತಗೊಂಡ್ ಮಾಡ್ತಾರೆ ನಿಂತ್ಕೊಂಡ ಇನ್ನು ಅಯ್ಯೋ ಈಗ ನಿಮ್ನೆ ಆಗಿ ಗೆಲ್ಸ್ಬೇಕಪ್ಪ ತೆಲಂಗಾಣದವರು ಅವ್ರಿಗೆ ಬಿಜೆಪಿನ ಶತ್ರು ಕಾಂಗ್ರೆಸ್ ಶತ್ರು ಜೆಡಿಎಸ್ ಕೊಡ್ಬೇಕು ಕೊಡ್ತಾರೆ ಹೌದು ಹಂಗಂತ ರಾಜಕಾರಣ ಅದ್ರೇ ಇದ್ ಲೀಗಲಿ ನಾನು ಹೇಳ್ತಾ ಇಲ್ಲ ರಾಜಕಾರಣದಲ್ಲಿ ತನ್ನ ಶತ್ರುಗಳನ್ನ ಸದೆ ಬಡಿಯೋಕೆ ಇನ್ನೊಬ್ಬನ್ಗೆ ಸ್ನೇಹಿತನ್ಗೆ ಸಹಾಯ ಮಾಡೋ ಸಹಜ ಅದಾಗಿದೆ ಅಷ್ಟೇ ಐನೂರು ಕೋಟಿ ಕೊಟ್ಟೋರೋ ಸಾವಿರ ಕೋಟಿ ಕೊಟ್ಟವರೋ ಕೊಟ್ಟೋರು ಗೊತ್ತು ಇಸ್ಕೊಂಡೋರ್ ಗೊತ್ತು ಹ್ಞೂ ಹೌದು ಅದೇನು ಚೆಕ್ಕಲ್ ಕೊಟ್ಟವ್ರು ಅಲ್ಲಿ ಹೌದು ಎಡಿಯೋ ಪ್ಯಾಕೆಟ್ ಹೋಗ್ಬಿಟ್ರ ಅದಕ್ಕೆ ಚೆಕ್ಕಲ್ ಕೊಡಕ್ಕೆ ಹೌ ಅಲ್ಲ ಇಸ್ಕೊಳ್ಳೋಕೆ ಲಂಚ ಇಲ್ಲ ಹೌದು ಅಲ್ಲ ಅದು ಬೇರೆ ಚುನಾವಣೆ ಅದು ಚುನಾವಣೆ ಚುನಾವಣೆ ಅದು ಸೊ ಚಿಂಚೋಳಿಯಲ್ಲೂ ಕೂಡ ಬಿಜೆಪಿ ಅಲ್ಪ ಮುನ್ನಡೆ ಇದೆ ಬಟ್ ಇಲ್ಲಿ ಸಂಜೀವನಿ ಯಾಕಾಪುರ ಮತ್ತು ಅವ್ರ ಮಗ ರಾಹುಲ್ ಯಾಕಾಪುರ ಏನು ಭಾಳ ಜೋಷಾಗಿ ಓಡಾಡ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ಚುನಾವಣೆ ರೋಗೇಶ್ ಜನ ತೀರ್ಮಾನ ಮಾಡಿದ್ರೆ ಮಾಡು ಹೌದು ಏನು ಈ ಸಿಟಿಂಗ್ ಎಮೇಲೆ ಅವಿನಾಶ್ ಜಾಧವ್ ಕಾಂಗ್ರೆಸ್ನಿಂದ ಸುಭಾಷ್ ಚಾಸ್ ಅವ್ರಿಗೆ ಓಟ್ ಹಾಕ್ಬೇಕು ಇಲ್ಲ ತಲೆ ಕೆಟ್ಟ ಹಾಕ್ಬಹುದು ಸಂಜೀವ್ ಹೌದು ಅವ್ರು ಬಹಳ ದಿನಗಳ ರ್ಯಾಲಿ ಗಿಲಿ ಮಾಡ್ಕೊಂಡು ಜೋಶೋ ಗ್ರೌಂಡಲ್ಲಿ ಇದಾರೆ ಜನ ಹತ್ರ ಇದ್ದಾರೆ ರ್ಯಾಲಿ ಮಾಡಿದ್ದಾರೆ ಪಾದಯಾತ್ರೆ ಮಾಡಿದ್ದಾರೆ ನೂರಾರು ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ ಹೌದು ಕ್ಷೇತ್ರ ಸುತ್ತಾಡಿದ್ದಾರೆ ಆಡಿದಾರೆ ಹಾಕ್ಬಹುದು ಪಂಚರತ್ನ ಯಾತ್ರೆಗೆ ಸಿಕ್ತಿರುವಂತ ಹ್ಯೂಜ್ ರೆಸ್ಪಾನ್ಸು ಹಳೆ ಮೈಸೂರು ಭಾಗದಲ್ಲಿ ಆರ್ ಓಕೆ ಕುಮಾರಣ್ಣ ಕುಮಾರಣ್ಣ ಬರ್ತಾರೆ ಉತ್ತರ ಕರ್ನಾಟಕದಲ್ಲೂ ಜನ ಸೇರ್ತಿದ್ದಾರೆ ನಾನು ಜನ ಸೇರ್ತಾರೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋ ಗಿರಾಕಿ ಹೇಳಬೇಕು ಬೇಕು ಕ್ಯಾಂಡಿಡೇಟ್ಗಳು ಬೇಕು ಅದು ಕಣ ಬೇಕು ಅದು ಟಿ ಆರ್ ಎಸ್ ಅವ್ರು ಕೊಡ್ತಾವ್ರೆ 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 ನೋ ಡೌಟ್ ಅದೇನು ಇವ್ರೇನು ಯಾರೇನು ಇಲ್ವಲ್ಲ ಒಂದು ರೂಪಾಯಿ ಕೊಡದ ಚುನಾವಣೆ ಮಾಡ್ತಾರೆ ಎಲ್ಲ ಹೌದು ಎಲ್ಲರ ಮನೆ ಅವ್ರ ಬೆಂಬಲಿಗರ ಮನೆಯ ಲಾಕರ್ಗಳನ್ನ ಕೀನ ಕ್ಯಾಶ್ ತಂದು ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ರೆ ಮಂಡೂರ್ ಕಸ ತರ ಗುಡ್ಡೆ ಹಾಕ್ಬೋದು ಹಣನ ಅಲ್ವಾ ಮೂವತ್ ಮೂವತ್ ಕೋಟಿನ ಒಂದೊಂದು ಕ್ಷೇತ್ರಕ್ಕೆ ಒಂದ್ ನೂರೈವತ್ ಕೋಟಿಗೆ ನೂರೈವತ್ ನೂರ್ ಕ್ಷೇತ್ರ

ಗೆಲ್ಸಿ ಗೆದ್ದ ಮೇಲೆ ಮತ್ತೆ ತಿಂಗಳಿಗೆ ಎರಡು ಸಾವಿರ ಕೋಟಿ ಬರ್ತೀವಿ ಹತ್ತು ಸಾವಿರ ಕೋಟಿ ಬಂಡವಾಳ ಹಾಕಿ ಎರಡು ಲಕ್ಷ ಕೋಟಿ ಚಿಲ್ರೆ ನಮ್ದೇನು ಬಜೆಟ್ ಇದೆಯಲ್ಲ ಐದು ವರ್ಷಕ್ಕೆ ಹತ್ತು ಲಕ್ಷ ಕೋಟಿಯಲ್ಲಿ ಹತ್ತು ಪರ್ಸೆಂಟ್ ತಗೊಂಡ್ರು ಒಂದು ಲಕ್ಷ ಕೋಟಿಯನ್ನ ತಿಂದು ಉಡಾಯಿಸ್ತಾರೆ ಹೌದು ಎಲ್ಲರೂ ಬಂಡವಾಳ ಹಾಕೋದು ಎಷ್ಟು ಹೌದು ಹತ್ ಸಾವಿರ ಕೋಟಿ ಕೋಟಿ ಅಂಚದೆಲ್ಲ ಸೇರಿ ಹತ್ತು ಸಾವಿರ ಕೋಟಿಯನ್ನ ಎಲ್ಲರೂ ಸೇರಿ ಬಂಡವಾಳ ಹಾಕಿ ಹೌದು ಐದು ವರ್ಷಕ್ಕೆ ಹತ್ತು ಲಕ್ಷ ಕೋಟಿ ಬಜೆಟ್ ನ ಕರ್ನಾಟಕ ರಾಜ್ಯದ ಖಜಾನೆಗೆ ನಲ್ವತ್ ಪರ್ಸೆಂಟ್ ಕಮಿಷನ್ ನಾಲ್ಕು ಲಕ್ಷ ಕೋಟಿ ಬೇಡ ನಾವು ಕಡಿಮೆಗೂ ಬರೋಣ ಸಿದ್ದರಾಮಯ್ಯ ಎರಡು ಲಕ್ಷ ಕೋಟಿಯನ್ನ ಅರ್ಧ ಹಂಚ್ಕತ್ತಾರೆ ಮತ್ತೇನಾಗತ್ತೆ ನೆಕ್ಸ್ಟ್ ಬಜೆಟ್ ಎಲೆಕ್ಷನ್ ಬಜೆಟ್ ಹತ್ ಸಾವಿರ ಕೋಟಿ ಸಾವಿರ ಕೋಟಿಗೆ ಹೋಗುತ್ತೆ ಹಂಚಕ್ಕೆ ಯಾರು ಲೂಟಿ ಮಾಡವ್ರೆ ಯಾರು ದರೋಡೆ ಮಾಡವ್ರೆ ಯಾರು ವಸೂಲಿ ಮಾಡ್ತಾವ್ರೆ ಯಾರ್ ದಗಲ್ ಬಾಚಿ ನನ್ನ ಮಕ್ಳವ್ರೆ ಅಂಥವ್ರಿಗೆ ರಾಜಕಾರಣ ರಾಜಕಾರಣದ ಕೆಲವ್ರಿಗೆ ಅವಕಾಶ ನಮ್ಮ ಬಿಡತಾಕ್ರಿ ಜನ ಹೌದು ನಿಜ ಗುರು ನನ್ನ ಎದೆ ನೀನು ಅಣ ಸುರಿ ನನ್ನ ಓಟ್ ಹಾಕೋದು ಇವ್ರಿಗೆ ಅಂತ ಯಾರು ಮಕ್ಕದಿ ಜನ ಹೇಳಲ್ಲ ಅಲ್ಲಿವರೆಗೆ ವ್ಯವಸ್ಥೆ ಬದಲಾಗಲ್ಲ ಎಸ್ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಕಲಬುರಗಿ ಗ್ರಾಮೀಣ ಇಲ್ಲಿ ಬಸವರಾಜ ಮತ್ತಿ ಮೋಡೋರು ಬಿಜೆಪಿಯಿಂದ ಎಮ್ ಎಲ್ ಎ ಅವ್ರಿಗೆ ಯಾವುದೇ ಗೊಂದಲ ಇಲ್ಲ ಆದರೆ ರವಿ ಬಿದ ಅಂತಿದ್ದಾರೆ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ವಿಜಯ್ ಕುಮಾರ್ ಮತ್ತು ರೇವು ನಾಯಕ್ ಬೆಳಮಗಿ ಕಾಂಗ್ರೆಸ್ ಅಲ್ಲಿ ಕನ್ಫ್ಯೂಷನ್ ಯಾಕಂದ್ರೆ ಲೀಡಲ್ಲಿ ಬಸವರಾಜ್ ಜೆ ಪಿಯಿಂದ ಇದ್ದಾರೆ ಸದ್ಯದ ಟ್ರೆಂಡ್ ಪ್ರಕಾರ ಇಲ್ಲಿ ಟಿಕೆಟ್ ಯಾರು ಕೊಡ್ತಾರೆ ರೇವು ನಾಯಕ್ ಬೆಳಮಗೆ ಏನಾರು ಕೊಟ್ರೆ ಒಂದಷ್ಟು ಫೈಟ್ ಕೊಡಬಹುದು ಅನ್ನೋ ಚರ್ಚೆ ಎಸ್ ಇಲ್ಲಿ ಬಸವರಾಜ್ ಮತ್ತಿಮೋಡ್ ಆರಾಮಾಗಿದ್ರು ಬಟ್ ಮೊನ್ ಮೊನ್ನೆ ಅವರ ಎಲ್ಲಾ ಸಕಲ ರೀತಿಯಲ್ಲೂ ಪಾರ್ಟ್ನರ್ ಆದಂಗಿದ್ದಂತ ರವಿ ಬಿಜೆಪಿ ಬಿಜೆಪಿಯಿಂದ ಉಚ್ಚಾಟನೆ ಆಗಿದೆ ಲಿಂಗಾಯ್ತ ಸಮುದಾಯಕ್ಕೆ ಅವನ್ನೆಲ್ಲ ಬಿಟ್ಟು ಹೆಂಗ ಹೆಂಗೆ ಬೆಟ್ಟಿಂಗ್ ಆಗುತ್ತೆ ಎಷ್ಟೆಚ್ ವಸೂಲಿ ಆಗ್ತದೆ ಎಷ್ಟೆಷ್ಟ್ ಕಲೆಕ್ಷನ್ ಆಗಿದೆ ಎಲ್ಲೆಲ್ಲಿ ವ್ಯವಹಾರ ಆಗಿದೆ ಯಾರ್ಯಾರು ಹಂಚ್ಕೊಂಡವ್ರೆ ಯಾರ್ಯಾರ ಪಾತ್ರ ಏನು ಹೆಂಗ ಹೆಂಗೆ ಬಿಸ್ನೆಸ್ ನಡೀತಾ ಇದೆ ಹೆಂಗೆ ದಂಧೆ ನಡೀತಾ ಇದೆ ಅಂತ ಬಿಚ್ಚಿ 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 ಇಟ್ಟವ್ರೆ ಬಿಜೆಪಿಯವ್ರೆ ಇನ್ನೊಂದ್ ಕಡೆ ವಿಜಯಕುಮಾರ್ ವರ್ಷಸ್ ರೇವಿನಾಯ್ಕ ಬೆಳಮಗಿ ಟಿಕೆಟ್ ಬಗ್ಗೆ ಫೈಟ್ ಇಷ್ಟೆಲ್ಲ ಆದರೂ ಸಹ ಬಿಜೆಪಿಗೆ ಅಲ್ಪ ಮುನ್ನಡೆ ಇದೆ ರೇವು ನಾಯ್ಕ ಬೆಳಮಗಿ ಕೊಟ್ರೆ ಟಿಕೆಟ್ ಕೊಟ್ಟರೆ ಫೈಟ್ ಆಗತ್ತೆ ಕೊಟ್ರೆ ಫೈಟ್ ಆಗತ್ತೆ ಅಂತ ಇದೆ ಬೆಳಮಗಿ ಬಟ್ ಈ ರವಿ ಬಿರದಾರ್ದು ಡ್ಯಾಮೇಜ್ ಆಗ್ತಿರೋ ಸತ್ಯ ನಿಜ ಕಾಂಗ್ರೆಸ್ ನಾನ್ ನಮ್ಮೂರಲ್ಲಿ ಕಳೀನ್ ಕೃಷ್ಣಪ್ಪ ಹೋದೇನೋ ಮಧುರ್ಲಿ ಏನು ಮಾಡಿ ಅವನ್ ಗೊತ್ತು ಅಲ್ವಾ ಎಕ್ಸಾಂಪಲ್ ನಿಮ್ಗೆ ಬಸವರಾಜ್ ಮತ್ತೆ ಮೋಡ ಕಲ್ಬುರ್ಗಿ ಗ್ರಾಮೀಣದಲ್ಲಿ ಯಾ ಓಕೆ ಬಟ್ ಬೆಟಿಂಗ್ ಅವು ಇವು ಹೊರಗಡೆ ಬಂದಾಗ ಆಚೆ ನಿಜ ಇವೆಲ್ಲವೂ ಕೂಡ ನಡೀತಾ ಇರ್ತವೆ ಸೊ ರಾಜಕಾರಣದಲ್ಲಿ ಯಾವಾಗ ಹೆಂಗ್ ಬೇಕಾದರೂ ಟೈಮ್ ಬಂದು ನಾನು ಸಾಕ್ಷ ಆಗಿದ್ರೆ ಕನ್ಸಲ್ಲೂ ಕೂಡ ಭಯ ಬೀಳಂಗಿಲ್ಲ ಯಾವನ್ಗೂ ಎಡವಟ್ಟಿತ್ತು ಯಾವನ್ಗು ನಂದೇನಾರ್ಟಿತ್ತು ಹಳ್ಕೋಣ ಹೇಳೋಣ ಆಯ್ತು

ಏನ್ ಎಮ್ ಎಲ್ ಎನ್ನು ಹುಡುಗಾಟಿಗೆ ಹುಡುಗ ಕಾಲೇಜ್ ಹುಡುಗನ್ ತರ ಆಡ್ತಾರೆ ಅಂತ ಅನ್ಕತ್ತಿದ್ದೇನೆ ಹೌದು ಈಗ ಒಂದ್ ಸ್ವಲ್ಪ ಪ್ರಭು ದತ್ತೆ ಅವೆಲ್ಲ ಬಂದಿದೆ ಬಟ್ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ಸಿಂದ ಅಲ್ಲಮ್ಮ ಪ್ರಭು ಪಾಟೀಲ್ ಸಂತೋಷ್ ಬಿಲ್ಗುಂದಿ ಶರಣ ಮೋದಿ ನೀಲ್ಕಂಠ ಮುಲ್ಗೆ ಕೃಷ್ಣ ಕುಲಕರ್ಣಿ ಲಿಸ್ಟ್ ದೊಡ್ಡದಾಗೈತೆ ಅಲ್ಲಮ್ಮ ಪ್ರಭು ಪಾಟೀಲ್ ವರ್ಸಸ್ ದತ್ತಾತ್ರೇಯ ಪಾಟೀಲ್ ರೇವೂರ ಅಲ್ಲಮ್ಮ ಪ್ರಭುನೇ ಮುಂದಿದಾರೆ ಟಿಕೆಟ್ ಅಲ್ಲಿ ಟಿಕೆಟ್ ಅಲ್ಲ ಅವ್ರೆ ಜೆಡಿಎಸ್ ಇಂದ ಕೃಷ್ಣ ರೆಡ್ಡಿ ಕೃಷ್ಣ ರೆಡ್ಡಿ ಕೂಡ ಬಹಳ ಸೌಂಡ್ ಮಾಡ್ತಾರೆ ಹೇಳಿದ್ರಲ್ಲ ಏನ್ ಜನ ಕುಮಾರ್ ಕುಮಾರಸ್ವಾಮಿ ಹೌದು ಜನ ಸೇರ್ತಾ ಇದೆ ಅದನ್ನ ಕನ್ವರ್ಷನ್ ವಿಚಾರದಲ್ಲಿ ಬಂದಿರೋದು ಸೊ ಇವರೆಲ್ಲ ಯಾರೇ ಎದುರು ಅವೆಲ್ಲ ಜೆಡಿಎಸ್ ಬಹುತೇಕ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂಡ್ ದತ್ತಾತ್ರೇಯ ಪಾಟೀಲ್ ರೇವರು ಇವ್ರು ಯಾರೋ ಇಂದ ಇಂದ್ಲೂಕಲ್ಲಿ ಗೆದ್ಬಿಡ್ತಾರೆ ಅಂತಿಲ್ಲ ಅವ್ರ ತಂದೆ ಕಾಲದಿಂದ ಒಂದ್ ರೀತಿ ಗ್ರಿಪ್ ಇಟ್ಕೊಂಡು ಗೆಲ್ತಾರ ಚುನಾವಣೆನ ಹೌದು ಕಲಬುರಗಿ ದಕ್ಷಿಣದಲ್ಲಿ ಬಿಜೆಪಿ ಈ ತಿಂಗಳು ಕೂಡ ಮುನ್ನಡೆ ಕಾಯ್ಕೊಂಡು ಇದೆ ಕಾಂಗ್ರೆಸ್ ಜಿದ್ದಿಗೆ ಬಿದ್ದು ಏನಾಗ್ ನೋಡಿ ಅಲ್ಲಿ ಪ್ರಿಯಾಂಕ್ ಖರ್ಗೆ ಗೆಲ್ಸ್ಕೋಬೇಕು ಇಂಥವೇ ಆಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಅವರೆಲ್ಲ ಸೇಫ್ ಆಗ್ಬಿಟ್ಟಿದ್ರೆ ಅವರೆಲ್ಲ ಸೇಫ್ ಆಗ್ಬಿಟ್ಟಿದ್ರೆ ಕಾಂಗ್ರೆಸ್ನವರು ಇಂಥ ಕ್ಷೇತ್ರಗಳ ಕಡೆ ಗಮನ ಕೊಡಬಹುದಿತ್ತು ಹೌದು ಈಗ ಹಂಗ್ ನೋಡೋದೇ ಆದ್ರೆ ಖನಿಜಾ ಫಾತಿಮಾ ಮುಸಲ್ಮಾನರ ಮತಗಳಿಂದ ಗೆಲ್ತಾರೆ ಅಲ್ವಾ ಹೌದು ಬಿ ಆರ್ ಪಾಟೀಲ್ ಈಗ ಶರಣ ಪ್ರಕಾಶ್ ಪಾಟೀಲ್ ಅವ್ರದೇ ವೈಯಕ್ತಿಕ ವರ್ಚಸ್ಸು ಎಂ ಐ ಪಾಟೀಲ್ ವೈಯಕ್ತಿಕ ವರ್ಚಸ್ಸು ಈ ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ನಾನು ಗೆಲ್ಸ್ಕ ಬಂದೆ ಅಂತ ಟೇಬಲ್ ಕೊಟ್ಟು ಹೇಳುವಂತ ಸಂಖ್ಯೆ ಎಷ್ಟು ಕಡಿಮೆ ಏಯ್ ವರ್ಷ ರಾಜಕಾರಣ ಅಧ್ಯಕ್ಷ ಅಲ್ಲ ನನ್ನ ಕಡೆಯಿಂದ ಮೂವತ್ತ ಎ ಎಲ್ಸ್ಕ ಬರ್ತೀನಿ ಕಮಾನ್ ಕೊಡಿ ಪಟ್ಟಿ ನಾನ್ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಕೊಡಿ ಎಷ್ಟ್ ಹೌದು ಬರ್ತೀರ ಸಿದ್ದರಾಮಯ್ಯ ಎಷ್ಟ್ ಗೆಲ್ಸ್ ಸಿದ್ದರಾಮಯ್ಯ ಪಟ್ಟಿ ಕೊಡ್ತಾರ ಬೇಕಾರೆ ಹ್ಮ್ ಕಾಂಗ್ರೆಸ್ ಬಹು ಬಹುದೊಡ್ಡ ತೊಡಕು ಅಂದ್ರೆ ಎಲ್ಲಾ ದೊಡ್ಡವರೇ ಎಲ್ಲ ದೊಡ್ಡ ನಾಯಕರೇ ಮಾರ್ಗರೇಟ್ ಆಳ್ವಾ ಮಕ್ಳು ಗೆಲ್ಸ್ಕೊಳಕ್ ಆಗಲ್ಲ ವೀರಪ್ಪ ಮೊಯ್ಲಿ ತನ್ ಗೆಲ್ಲಕ್ಕಾಗಲ್ಲ ಏನು ರಾಷ್ಟ್ರದ ಅಪ್ರತಿಮ ನಾಯಕ ಕಾಂಗ್ರೆಸ್ಗೆ ಬಿ ಕೆ ಹರಿಪ್ರಸಾದ್ ತಮ್ಮನ್ ಗೆಲ್ಸ್ಕೊಳ್ಳಕ್ ಆಗಲ್ಲ ತಾನು ಗೆಲ್ಲಕ್ಕಾಗಲ್ಲ ಹೌದು ಮಾತು ಮಾತ್ರ ಜೋರಾಗಿರುತ್ತೆ ಕಾಂಗ್ರೆಸ್ಗೆ ಬಹುದೊಡ್ಡ ಒಡ್ತಾ ಅಂದ್ರೆ ಅದೇ ಎಲ್ಲ ಭಾಷಣಕಾರರು ಶೂರು ನೀವು ಹೇಳ ಪ್ರಿಯಾಂಕರ್ ಒಳ್ಳೆ 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 ಮಾತಲ್ಲ ಮಾತಾಡ್ತಾರೆ ಮಾತಾಡ್ತಾರೆ ಗ್ರೌಂಡ್ ಅಲ್ಲಿ ಜನಗಳ ಮನಸ್ಸನ್ ಗೆಲ್ಲಬೇಕಲ್ಲ ಕಾಂಗ್ರೆಸ್ ದೊಡ್ಡ ತೊಡುಕು ಏನೆಲ್ಲ ಸುಟ್ಟು ಬಿಟ್ಟು ಹಾಕೊಂಡ್ ಬಂದು ಬೆಂಗಳೂರಿಗೆ ಇಲ್ಲಿ ಇಷ್ಟ ಇರನ್ ಮಾಡ್ಕಂಡ್ ಹಿಂಗೆ ಬರ್ತ ಹೆಗ್ಲ ಮೇಲೆ ಕೈ ಹಾಕಿ ಕಾರ್ಯಕರ್ತನ ಪ್ರೀತಿನ ಮಾತಾಡ್ತಾರೆ ಎಲ್ಲಾ ಪಕ್ಷಗಳು ಬೆಳಿತವೆ ಎಲ್ಲಾ ಕಾರ್ಯಕರ್ತರು ಖುಷಿ ಆಗಿರ್ತಾರೆ ಹೌದು ಸೊ ನ ಬಹುದೊಡ್ಡ ಹೊರತಾ ಅಂತಂದ್ರ ಅದೇ ಯಾಕೆ ಈ ವಿಷಯ ಹೇಳ್ತಾವಿ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಜಿಲ್ಲೆಯಲ್ಲಿ ಒಂಬತ್ತು ಒಂಬತ್ತು ನನ್ಗೆಲ್ಸ್ಕೊ ಬರ್ತೀನಿ ಅಂತ ಸವಾಲ್ ಹಾಕ್ಬೇಕಾಯ್ತು ಪ್ರತಿಷ್ಠೆಯನ್ನೇ ಹೌದು ತಗೋಬೇಕಾಗಿತ್ತು ಬಟ್ ಬಟ್ ಅದಿಲ್ಲ ಪಾಟೀಲ್ ಕಲಬುರ್ಗಿ ಉತ್ತರ ಇಲ್ಲಿ ಮುಸ್ಲಿಂ ಸಮುದಾಯದವರೇ ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಕ್ಷೇತ್ರ ಯಾಕಂದ್ರೆ ಕಮರುಲ್ ಕಮ್ರುಲ್ಲಾ ಇಸ್ಲಾಂ ಅವರು ಇಲ್ಲಿ ಕಾಂಗ್ರೆಸ್ ಇಂದ ಸತತವಾಗಿ ಗೆಲ್ತಾ ಇದ್ರು ಅವ್ರ ನಂತರದಲ್ಲಿ ಖನಿಜ ಫಾತಿಮಾ ಅವ್ರ ಪತ್ನಿ ಇಂದ ಗೆಲ್ತಾರೆ ಇಂದ ಚಂದೂ ಪಾಟೀಲ್ ಹೆಸರು ಹಾಗೆ ಜೆಡಿಎಸ್ ಇಂದ ನಾಜೀರ್ ಹುಸೇನ್ ಈ ಕ್ಷೇತ್ರದ ಬಗ್ಗೆ ನನಗೆ ಪೊಲಿಟಿಕಲಿ ನೀವು ಎಕ್ಸ್ಪರ್ಟ್ ನಂಗೆ ಗೊತ್ತಿರ್ಲಿಲ್ಲ ಸುಮಾರು ಒಂದ್ ಎಂಟು ತಿಂಗಳಿಂದ ಹಿಜಾಬ್ ಗಲಾಟೆ ಜೋರು ಮಂಡ್ಯದಿಂದ ಶುರು ಆಗಿತ್ತು ಉಡುಪಿನ್ ಶುರು ಆಗಿತ್ತು ವಿಧಾನಸೌಧಕ್ಕೆ ಹಿಜಾಬ್ ಹಾಕಿಕೊಂಡು ಬಂದ ಶಾಸಕಿ ಬ್ರೇಕಿಂಗ್ ನ್ಯೂಸ್ ಯಾರು ಹಾಕ್ಬಿಟ್ಟವ್ರೆ ಡಿಸ್ಟಿಕ್ ರೂಪ್ ಒಂದ್ ಚಾನಲ್ ಅಲ್ಲಿ ಇದ್ದಾಗ ಯಾರಪ್ಪ ಇದು ಯಾರಪ್ಪ ಇದು ವಿಧಾನಸೌಧಕ್ಕೆ ಇಲ್ಲಿ ನೋಡ್ರೆ ಹತ್ತು ಉರಿತಾ ಐತೆ ಜೋರ್ ಗಲಾಟಿ ಅಲ್ಲಿ ನೋಡ್ರೆ ವಿಧಾನಸೌಧಕ್ಕೆ ಹಾಕ ಬಂದ್ಬಿಟ್ರು ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತಾರ ಯಾರಿದು ನಾರ್ತ್ ಅಲ್ಲಿ ಗೊತ್ತಿಲ್ವಲ್ಲ ಆಮೇಲೆ ನೋಡ್ರಿ ಗೊತ್ತಾಯ್ತು ಕಂಬ್ರೂಲಾ ಇಸ್ ಇಸ್ಲಾಂ ವೈಫ್ ಅಂತ ಎಲ್ಲ ಏನಂದ್ರೆ ಅವ್ರ ಅವ್ರ ಅವ್ರವ್ರ ಧರ್ಮಗಳನ್ನ ಪಾಲ ಖಂಡಿತ ತಪ್ಪೇನಿಲ್ಲ ಆ ಧರ್ಮ ಪಾಲನೆ ಮತ್ತೊಬ್ಬರಿಗೆ ಸಮಸ್ಯೆ ಅಂದ್ರೆ ಮನೆಲ್ ನಾವ್ ಏನಾರ ಮಾಡಿ ಹೊರಗಡೆ ಮಾಸ್ ಆಗಿದ್ದಾಗ ಅವ್ನ್ ಸೇರಿದಾಗ ಆ ರೂಲ್ಸ್ ರೇಗುಲೇಶನ್ ಫಾಲೋ ಮಾಡ್ಬೇಕು ಅನ್ನೋದಿರತ್ತೆ ಅವೆಲ್ಲ ಆಗೋಯ್ತು ಅವೆಲ್ಲ ನಿಲ್ಲಲ್ಲ ಇವತ್ತಿಗೆ ನಿಲ್ಲ ದೇಶದಲ್ಲಿ ನಿಲ್ಲಲ್ಲ ಪಾಕಿಸ್ತಾನ ಸನ್ನಿವೇಶ ಏನಾಗಿದೆ ಶ್ರೀಲಂಕಾದ ಸನ್ನಿವೇಶ ಏನಾಗಿದೆ ಹೌದು ಬಾಂಗ್ಲಾ ಸನ್ನಿವೇಶ ಏನಾಗಿದೆ ನೇಪಾಳ ಯಾವ ಸನ್ನಿವೇಶವನ್ನ ಫೇಸ್ ಮಾಡಿತ್ತು ಚೀನಾ ಏನಾಗ್ತದೆ ಇವೆಲ್ಲವನ್ನು ನೋಡಿದಾಗ ನಾವು ಫೈಟ್ ಮಾಡಬೇಕಾಗಿರೋದು ಯಾವ್ದು ಕೋ ಹೌದು ನಿಜ ಬ್ರೆಡ್ ಅಂಡ್ ಬಟರ್ ಹೌದು ಚೀನಾ ಸಂಬಂಧಪಟ್ಟಂಗೆ ಏನಿದೆ ಆಕಳಕೇನಿದೆ ಶಿಕ್ಷಣ ಏನಿದೆ ಆ ಪ್ರಬುದ್ಧತೆ ಬೆಳೆಸ್ಕೊಳ್ಬೇಕು ಫೈಟ್ ಮಾಡ್ಬೇಕು ನಡೀಲಾದೇ ನಡೀತಾ ಇರ್ತವೆ ನಾವು ಕಂಟ್ರೋಲ್ ಆಗಲ್ವಲ್ಲ ಎಸ್ ಏನು ಇಲ್ಲೇನು ಹೌದು ಚಂದು ಪಾಟೀಲ್ ಜಿ ಪಾಟೀಲ್ ಅಂತ ಬಿಜೆಪಿ ಎಂ ಎಲ್ ಸಿ ಅವ್ರ ಮಗ ಚಂದತಿಮಾ ಅವರು ಮಗನಿಗೆ ಕೊಡಿಸಬಹುದು ಹಂಗ ಚರ್ಚೆಗಳಿದ್ರು ಸಹ ಖನಿಜ ಫಾತಿಮ್ ಟಿಕೆಟ್ ಆಗುತ್ತೆ ಅವ್ರ ಫ್ಯಾಮಿಲಿ ಅವ್ರಿಗೆ ಟಿಕೆಟ್ ನಾಸೀರ್ ಹುಸೇನ್ ಏನಾದ್ರು ಹೆಚ್ಚು ಓಡಾಡಿ ಮತಗಳನ್ನ ಸೆಳೆದ್ರೆ ನೋಡ್ಬೇಕು ಚಂದು ಪಾಟೀಲ್ ಕಳೆದ ಸ್ವಲ್ಪ ಓಟಲ್ ಸೋತ್ರು ಬಂದಿದೆ ಸಹ ಬೇರೆ ಓಟ್ಗಳ ಕಿತ್ಲಾಗಿ ಹೇಳಕ್ ಆಗಲ್ಲ ಕಾಂಗ್ರೆಸ್ ಸೇಫ್ ಇದೊಂಥರ ಲಾಟ್ರಿ ನೂರು ಚೀಟಿ ಬರೆದಿಟ್ಟು ಆ ನೂರು ಚೀಟಿಯಲ್ಲಿ ಎಲ್ಲವೂ ಖಾಲಿ ಬಿಟ್ಟು ತೊಂಬತ್ತೊಂಬತ್ತು ಒಂದೇ ಒಂದ ಹೆಸರು ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಎತ್ತಿ ಅಂತಾರಲ್ಲ ಹೌದು ಆ ಎತ್ತ ಬಡ್ಡಿ ಮಗೊಂದು ತೊಂಬತ್ತೊಂಬತ್ತಲ್ಲ ಒಂದ್ ಸಿಗುತ್ತಲ್ಲ ಹೌದು ಹಂಗೆ ಈ ಗೆಲುವು ಬಿಜೆಪಿ ಗೆದ್ರೆ ಹೌದು ಹೌದು ಅಂದ್ರೆ ಬಿಜೆಪಿ ಗೆಲುವಿನ ಚಾನ್ಸಸ್ ಎಷ್ಟು ಅಂದ್ರೆ ಒನ್ ಪರ್ಸೆಂಟ್ ಗೆಲುವಿನ ಚಾನ್ಸಸ್ ಏ ವೋಟ್ ಐದೆ ಐದೇ ಸಾವಿರ ಗುರು ಹೌದು ಐದೇ ಸಾವಿರ ಅಂತ ಅದ್ರ ಗೆಲುವಿನ ಪರ್ಸೆಂಟ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅಷ್ಟೇ ಸಿಂಗಲ್ ಪರ್ಸೆಂಟ್ ಸೊ ಕಾಂಗ್ರೆಸ್ ಕಲಬುರಗಿ ಉತ್ತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇನ್ನು ಕಡೆಯ ಕ್ಷೇತ್ರ ಆಳಂದದಲ್ಲಿ ಬಿಆರ್ ಪಾಟೀಲ್ ವರ್ಸಸ್ ಸುಭಾಷ್ ಗುತ್ತಿದಾರ್ ಇವರ ನಡುವಿನ ಕಾಳಗ ಬಿಜೆಪಿಯಿಂದ ಹೇಳ್ತವ್ರಂತೆ ಅಂಡ್ ಬಿಆರ್ ಪಾಟೀಲ್ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾರೆ ಅಂಡ್ ಮಹೇಶ್ವರಿ ವಾಲೆ ಜೆಡಿಎಸ್ ಮಾಡಿದ್ದಾರೆ ನೋಡಿ ನಾನು ಅದೇ ಇವರು ಕಲಬುರಗಿ ಜಿಲ್ಲೆಯಲ್ಲಿ ಮಹೇಶ್ವರಿ ವಾಲೆ ನಾಸೀರ್ ಹುಸೇನ್ ಕೃಷ್ಣಾರೆಡ್ಡಿ ಅಂಡ್ ಬಾಲರಾಜ್ ಗುತ್ತಿದಾರ್ ಸಂಜೀವ್ ಯಾಕಾಪುರ್ ಶಿವಕುಮಾರ್ ನಾಟೇಕರ್ ಕೇದಾರ್ ಇವರೆಲ್ಲ ಏನಾಗ್ತಿದ್ದಾರೆ ಜೆಡಿಎಸ್ ರೀತಿ ಶಕ್ತಿ ಎಲ್ಲ ಈ ಮುಖಗಳನ್ನ ನೋಡಿ ನೋಡಿ ಕಲಬುರಗಿ ಕಾಂಗ್ರೆಸ್ ಬಿಜೆಪಿ ಆಲ್ಟರ್ನೇಟಿವ್ ಕಡೆಗೂ ಗಮನ ಹರ್ಸೋರ್ ಇವ್ರು ಕೊಟ್ಟಾಗ್ತಾರೆ ಅವ್ರಿಗೂ ಏನಾರ ಸ್ವಲ್ಪ ಜೋಬ್ ನೀಟಾಗೆ ಏ ಆಕ್ರೋ ಎಲ್ಲಾ ಬೂತ್ಕು ಬೂತ್ ಟೇಬಲ್ ಮಾಡೋಣ ಚುನಾವಣೆ ಅಂತಾರೆ ಚುನಾವಣೆ ಆಗ್ಬಹುದು ಬಟ್ ಇಲ್ಲೂ ಕೂಡ ತ್ರಿಕೋನ ಸ್ಪರ್ಧೆಯ ರೀತಿ ಕಾಣ್ತಾ ಇದೆ ಕಾಣ್ತಾ ಇದೆ ಬಟ್ ಬಿಜೆಪಿ ಅನುಕಂಪ ಮುನ್ನ ಆ ಅನುಕಂಪದ ಕೈ ಹಾಕಿರೋದು ಮಹೇಶ್ವರಿ ಮಹೇಶ್ವರಿ ವಾಲೆ ಬಿಜೆಪಿ ಸರ್ಕಾರ ಇದೆ ಡಬಲ್ ಇಂಜಿನ್ ಅಂತಾರೆ ಏನೋ ಕೆಲಸ ಮಾಡಿಲ್ಲ ಕಿತ್ತಾರ್ಖಂಡ್ ಇಂತವ್ರು ಹಾದ್ ಬೀದಿಲಿ ನೆಗೆಟಿವ್ ಆಗಲ್ವಾ ಅಂತ ಹೌದು ಸೈಲೆಂಟ್ ವೋಟರ್ಸ್ ಚೇಂಜಸ್ ಆಗ್ತಾರೆ ಬಟ್ ಬಿಜೆಪಿಗೆ ಅಂತಂದ್ರೆ ಆ ಪಾರ್ಟಿ ಬಿಟ್ಟು ಹಾಕಲ್ಲ ಬೇಕಾದ್ರೆ ಓಟ್ ಹಾಕ್ತಾ ಮನೇಲಿ ಇರ್ತಾರೆ ಅವರು ಬೇರೆ ಪಾರ್ಟಿ ಓಟ್ ಹಾಕಲ್ಲ ಹೌದು ಬಟ್ ಕಂಪೇರ್ಡ್ ಟು ಟು ತೌಸಂಡ್ ತರ್ಟೀನ್ ಮನೆಯೊಂದು ಆಗಲೂ ಮೂರು ಸಿ ಎಮ್ಮು ಭ್ರಷ್ಟಾಚಾರದ ಆರೋಪ ಕಿತ್ತಾಟ ಕೆ ಜೆ ಪಿ ಬಿ ಎಸ್ ಆರ್ ಕಾಂಗ್ರೆಸ್ ಇವೆಲ್ಲ ಆದಾಗ್ಲೂ ಬಿ ಜೆ ಪಿಗೆ ನಲ್ವತ್ತು ಸೀಟ್ ಗೆದ್ದಿದ್ರು ಕೆ ಜೆ ಪಿ ಆರು ಬಿ ಎಸ್ ಆರ್ ಕಾಂಗ್ರೆಸ್ ನಾಲ್ಕು ನಲ್ವ ಒಟ್ಟು ಸೇರ ಐವತ್ತು ಅಂದರೆ ನಾವು ಈಗ ಕೂಡ್ಕಂಡ್ರೆ ನಂತರ ವೋಟ್ ಪರ್ಸೆಂಟೇಜ್ ಲೆಕ್ಕ ಹಾಕೊಂಡ್ರೆ ಮತ್ತು ರನ್ನರ್ ಅಪ್ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಒಂದು ಎಪ್ಪತ್ತೆಂಬತ್ತು ಗೆಲ್ಬೋದಿತ್ತವತ್ತೆ ಬಿ ಜೆ ಪಿ ಅವರಿಗೆ ಇವತ್ತಂಥ ವರ್ಸ್ ಕಂಡೀಷನ್ಸ್ ಏನಿಲ್ಲ ಅವರಿಗೆ ಅವ್ರಿಗೆ ಕೆಟ್ಟು ಕೆರೆ ಹೋಗವರೇ ಹೌದು ತುಂಬಾ ತುಂಬಾ ಕೆಟ್ಟು 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 ಕೆರೆ ಹೋಗಿಲ್ಲ ಕೆಟ್ಟ ಕೆರೆ ಎಡದ್ರೆ ಬಿಜೆಪಿ ಆಡಳಿತ ವಿಚಾರದಲ್ಲಿ ಬಟ್ ತುಂಬಾ ತುಂಬಾ ಕೆಟ್ಟು ಕೆಟ್ಟು ಕೆರೆ ಎಡ್ದು ಹೋಗಿಲ್ಲ ಅವತ್ತಿನ ತರ ಸೊ ಹಾಗಾಗಿ ಆಳಂಗದಲ್ಲಿ ಬಿಜೆಪಿ ಸ್ವಲ್ಪ ಮೊಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ನವೆಂಬರ್ ಮೆಗಾ ಸರ್ವೆಯಲ್ಲಿ ಸೇಡಂ ಚಿಂಚೋಳಿ ಕಲಬುರಗಿ ಗ್ರಾಮೀಣ ಕಲಬುರಗಿ ದಕ್ಷಿಣ ಹಾಗೆ ಆಳಂದದಲ್ಲಿ ಬಿಜೆಪಿ ಮೊಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಫಲ್ಪುರ ಜೇವರ್ಗಿ ಚಿತ್ತಾಪುರ ಹಾಗೆ ಆ ಉತ್ತರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಐದರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ